Welcome back to Brew Weekend with Ramesh, powered by Quikr.com happiness partner Coca-Cola. ಈ ವೀಕೆಂಡ್ ಅಲ್ಲಿ ನಮ್ ಜೊತೆ ಇರೋದು ದ ಶೋಮ್ಯಾನ್ ಆಫ್ ಕನ್ನಡ ಸ್ಕ್ರೀನ್, ಶ್ರೀ ರವಿಚಂದ್ರನ್. ಅವ್ರ ಸ್ಕೂಲಿಂದ ಹಿಡಿದು ಲವ್ ಸ್ಕೂಲ್ ವರೆಗೂ ಅವ್ರ ಜೀವನ ಮೆಲುಕಾಗ್ತಾ ಬಂದಿದೀವಿ. ಅವರು ಕ್ರೇಸಿ ಸ್ಟಾರ್ ಅನ್ನೋ ಬಿರುದನ್ನ ಮೀರಿ ಬದುಕ್ತಿರೋ ಆ ರವಿಚಂದ್ರನ್ ನಿಜವಾದ ಕಥೆನ ಮೆತ್ತಗೆ ತಿಳ್ಕೊಳಕ್ ಪ್ರಯತ್ನ ಪಡ್ತಾ ಇದೀವಿ. ಸೊ ರವಿಚಂದ್ರನ್ ಅಂದ್ರೆ ಹಿ ಇಸ್ ಆಲ್ವೇಸ್ ಇಮರ್ಸ್ಡ್ ಇನ್ ಸಿನಿಮಾ, ಅದು ಎಲ್ರಿಗೂ ಗೊತ್ತೇ ಇದೆ. ಸರ್, ಅರ್ಧ ಜೀವನ ಸಿನಿಮಾಲೇ ಮುಳುಗ್ಬಿಟ್ಟಿದಿರಿ. ರವಿಚಂದ್ರನ್ ಅಂದ್ರೆ ರವಿಚಂದ್ರನ್ ಸಿನಿಮಾ ನಮ್ಮ ಪ್ರಕಾರ. ಆ ಒಂದು ಇಣುಕು ನೋಟ ಈಗ. ರವಿ ಸರ್ ನಮಸ್ತೆ. ಹಾಯ್ ರವಿ ಸರ್. ಕ್ರೇಜಿ ಸ್ಟಾರ್ ರವಿಚಂದ್ರ ವಿ ಅಂದ್ರೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಬಹುದು, ವಿಕ್ಟರಿ ಅಂತ, ಸೋಲರಿಯದ ಸರ್ದಾರ. ಈ ಪ್ರೀತಿಗಾಗಿ ರವಿ ಸರ್ ಇಸ್ ಜಸ್ಟ್ ನಾಟ್ ಅ ನೇಮ್, ಹಿ ಇಸ್ ಅನ್ ಇನ್ಸ್ಟಿಟ್ಯೂಟ್ ಬೈ ಹಿಮ್ಸೆಲ್ಫ್. ನೀವು ತುಂಬಾನೇ ಒಂದು ಪ್ರತಿಯೊಂದು ಪರ್ಸನ್ ನ ಚಿಕ್ಕ ಆರ್ಟಿಸ್ಟ್ ಇಂದ ಹಿಡಿದು ಯಾರಾದ್ರೂ ಇರಲಿ ತುಂಬಾನೇ ಸಪೋರ್ಟ್ ಮಾಡ್ತೀರಾ. ಐ ಹ್ಯಾವ್ ನೆವರ್ ಸೀನ್ ಎನಿಬಡಿ ಡೂ ದಟ್. ತುಂಬಾ ಕ್ರಿಯೇಟಿವ್ ಶಾರ್ಟ್ಸ್ ಆಗಲಿ, ಟೇಕಿಂಗ್ಸ್ ಆಗಲಿ, ತುಂಬಾ ಡಿಫ್ರೆಂಟ್ ಆಗಿ ತೆಗಿತಾರೆ. ನಿಮ್ಮ ಸಿನಿಮಾಗಳಲ್ಲಿ ನನಗೆ ಬಹಳ ಇಷ್ಟ ಆಗೋದು ಅಂತಂದ್ರೆ ಹಾಡುಗಳ ಚಿತ್ರೀಕರಣ. ಇಡೀ ಇಂಡಿಯಾದ ಚಿತ್ರರಂಗ ಒಂದ್ಸಲ ತಿರುಗಿ ನೋಡೋ ತರ ನೀವು ಮಾಡಿದ್ರಿ. ದುಡ್ಡು ಬಂತ ಸಿನಿಮಾಯಿಂದ ವಾಪಸ್ ಸಿನಿಮಾಗೆ ದುಡ್ಡು ಹಾಕು, ಆ ತರದ ಒಂದು ಕ್ಯಾರೆಕ್ಟರ್. ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಶೀಘ್ರವಾಗಿ ಕ್ರೇಜಿ ಸ್ಟಾರ್ ಅಂತ ಅನ್ಸ್ಕೊಳ್ಳೋ ಮಟ್ಟಿಗೆ ಬೆಳೆದಂತಹ ದೊಡ್ಡ ನಟ ಶ್ರೀಮಾನ್ ರವಿಚಂದ್ರ. ಆಫ್ಟರ್ ವಿಷ್ಣು ಸರ್, ಅಂಬರೀಷ್ ಅಂಡ್ ಶ್ರೀನಾಥ್ ಅಂಡ್ ಶಂಕರ್ ಜಿ, ಆನಂದ್ ಜಿ ಇವರೆಲ್ಲ ಆದ್ಮೇಲೆ ದ ನೆಕ್ಸ್ಟ್ ಜನರೇಷನ್ ನೀವು ಇದು ಮಾಡಿದ್ದು ಫ್ರಮ್ ದ 80s ಟಿಲ್ ಟುಡೇ. You've been a big support to the industry. ಕನ್ನಡದ ಮಾರುಕಟ್ಟೆ ಅದರ ವಿಸ್ತೀರ್ಣ ಎಷ್ಟು ಅಂತ ತೋರಿಸಿಕೊಟ್ಟವರು ಅಂತಂದ್ರೆ ವಿ ರವಿಚಂದ್ರನ್ ಅಂತ ಹೇಳೋದಕ್ಕೆ ಅತ್ಯಂತ ಹೆಮ್ಮೆ ಆಗುತ್ತೆ. ಸಿನಿಮಾ ವಿಚಾರದಲ್ಲಿ ಸ್ವಲ್ಪ ಉತ್ಪ್ರೇಕ್ಷೆ ಆದರೂ ಸತ್ಯವಾದ ಒಂದು ಮಾತು ಹೇಳ್ತೀನಿ, ಅವರನ್ನ ಎನ್ಸೈಕ್ಲೋಪೀಡಿಯಾ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ಬೈಬಡಿ ಸರ್, ಓಡಿಬಡಿ ಸರ್. ಇಂದ ರವಿ ಸರ್ ಹತ್ತ ಹೋದ ತಕ್ಷಣ ಫಸ್ಟ್ ಬಿಳಿದು ಬೈಡ್ ಅಂತ ಹೋದೆ. ಅದು ಪ್ರೀತಿಯಿಂದ ಅವ್ರು ಓಡಿ ಅಂತ ಏಟು, ಅದು ಅವ್ರಿಗೆ ಸಾರಿಗೆ ಗೊತ್ತು. ಯು ವಿಲ್ ನೆವರ್ ನೋ ಹೌ ಯುವರ್ ಡೇ ವಿಲ್ ಬಿ. ಆಕ್ಚುಲಿ ಸಡನ್ಲಿ ಅವ್ರು ಹೇಳ್ತಾರೆ ಇವತ್ತು ಶೂಟಿಂಗ್ ಮಾಡಲ್ಲ, ಎಲ್ಲರೂ ಕ್ರಿಕೆಟ್ ಆಡೋಣ ಅಂತ. ಸೊ ಆ ಥರ ನಾವು ತುಂಬ ಕೇಳ್ತಾವ್ರೆ. ಇಟ್ಸ್ ನಾಟ್ ದಟ್ ಈಸ್ ಓನ್ಲಿ ಸ್ಟ್ರಿಕ್ಟ್ ಅಂಡ್ ಸೀರಿಯಸ್. ಯಾವ್ದಾರ ಒಂದು ಅಂಗಡಿಗೆ ಹೋದ್ರೆ ಆ ಮನುಷ್ಯನ ಜೀವನ ಉದ್ಧಾರ ಆಗೋಯ್ತು ಅಂತ ಅರ್ಥ. ಏನು ತಗೋತಾರೆ ತಗೋತಾರೆ, ಇವತ್ತರೆಗೂ ಅವ್ರ ಪರಿಸ್ಥಿತಿ ಆಗಿ ನೋಡಿದ್ದು ನಾನು ನೋಡಿಲ್ಲ. ತುಂಬ ಬೊಬ್ಲಿ, ತುಂಬ ಸ್ವಲ್ಪ ಅವ್ರ ಜೊತೆ ಹೊಂದಾಣಿಕೆ ಆಗ್ಬಿಟ್ರೆ ಅಂತೂ 16 ವರ್ಷ ಹುಡುಗ ಆಯಪ್ಪ. ಎಲ್ಲೋ ಒಂದು ಕಡೆ ಇವರು ಸಿನಿಮಾಗೆ ಹುಟ್ಟಿರೋದು ಅಂತ ಯಾರಾದ್ರು ಇದ್ದರೆ ಅದು ರವಿ ಸರ್ ಮಾತ್ರ. ಅವರು ಜೀವನ ಜೀವ ಜೀವಾಳ ಎಲ್ಲಾನು ಸಿನಿಮಾ. ಥ್ಯಾಂಕ್ ಯು ರವಿ, ರೆಸ್ಪೆಕ್ಟ್ ಯು ಅಲಾಟ್, ಇನ್ ಫ್ಯಾಕ್ಟ್ ಲವ್ ಯು ಅಲಾಟ್. ರವಿ ಸರ್, ವಿ ಆಲ್ವೇಸ್ ಸಲ್ಯೂಟ್ ಟು ಯು. ಅಂಡ್ ನೀವು ಕೆಲಸ ಮಾಡ್ತಿರೋ ಕಾಲದಲ್ಲಿ ನಾವು ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದೀವಲ್ಲ, ಅದು ನಾವು ಪಡ್ಕೊಂಡಿರೋ ಭಾಗ್ಯ ಅಂತ ನಾನು ಈ ಮೂಲಕ ಹೇಳ್ತೀನಿ. ಇಸ್ ಲೆಜೆಂಡ್. ಮುಂದಿನ ಎಲ್ಲ ಪ್ರಾಜೆಕ್ಟ್ ಕೂಡ ಯಶಸ್ವಿ ಆಗಲಿ, ಆಲ್ ದಿ ಬೆಸ್ಟ್. ಇನ್ನೂ ರವಿ ನಮ್ಮ ಮುಂದೆ ಪ್ರೇಮ ಲೋಕದ ರವಿಚಂದ್ರನಾಗಿ ಕಾಣಿಸ್ತಾ ಇದ್ದಾನೆ, ಆದರೆ ಅವ್ರ ಮಗ ಆಗಲಿ ಇಂಡಸ್ಟ್ರಿಗೆ ಬರ್ತಾ ಇದ್ದಾನೆ. ಕಾಲ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಅಲ್ವಾ, ಹಂಗಾಗಿ ನಮ್ಮ ರವಿಚಂದ್ರನ್ನು ಯಶಸ್ಸು ಸಿಗಲಿ, ಅವ್ರ ಮಗನಿಗೂ ಯಶಸ್ಸು ಸಿಗಲಿ ಅಂತ ನಾನು ಬೇಡ್ಕೊಳ್ತೀನಿ. ನಮಸ್ಕಾರ. ಎಲ್ಲ ಲೆಜೆಂಡ್ ರಣಧೀರ ಬಗ್ಗೆ ಎಲ್ಲರೂ ಹಂಚ್ಕೊಂಡಿದ್ದಾರೆ. ದೊಡ್ಡನ ಹೇಳಿದ್ರು ಎಷ್ಟು ಬೇಗ ಕಾಲ ಉರುಳ್ತಾ ಇದೆ, ಈಗ ತಾನೇ ಪ್ರೇಮಲಕ ಬಂದಂಗಿತ್ತು ಅಂತ. ಈ ದೊಡ್ಡ ದೊಡ್ಡ ಯೋಚನೆ ಎಲ್ಲಿ ಶುರು ಆಯ್ತು ನಿಮಗೆ? ನಮ್ಮಪ್ಪ ನನಗೆ ಎರಡೇ ಬಿಟ್ಟು ಹೋಗಿದ್ದು ಅಂತ ನಾನು ಯಾವಾಗ ಹೇಳ್ಕೊಂಡೆ ಅಂದರೆ, ಒಂದು ಪ್ರೀತಿ, ಒಂದು ನಂಬಿಕೆ. ನೀನು ಮಾಡೋ ಕೆಲಸದ ಮೇಲೆ ನಂಬಿಕೆ ಇಡು ಸಾಕು, ಅದು ಉತ್ತರ ಕೊಡುತ್ತೆ ಅನ್ನೋರು. ನಾನು ಇವತ್ತವರೆಗೂ ಎಷ್ಟು ದುಡ್ಡು ಹಾಕ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಅನ್ಕೊಂಡಂಗೆ ಸಿನಿಮಾ ಮಾಡ್ತೀನಿ ಅನ್ನೋದಕ್ಕೆ ನಾನು ಸಾಯೋದೇವಲ್ಲ. ಅಂದರೆ ನೀವು ಪ್ರೇಮಲೋಕ ಮಾಡಿದಾಗ ಇದಿಷ್ಟೇ ಬಜೆಟ್ಟು ಅಂತ ಅನ್ಕೊಂಡು ಶುರು ಮಾಡಿದ್ರ, ಅಥವಾ ಬಜೆಟ್ ಮೀರಿದಾಗ ನಿಮ್ಮ ಫಾದರ್ ರಿಯಾಕ್ಷನ್ ಹೇಗಿತ್ತು? ನಮ್ಮ ಫಾದರ್ ಒಂದು ದಿವಸನೂ ನೀನು ಖರ್ಚು ಜಾಸ್ತಿ ಮಾಡಿದ್ಯಾ ಎಷ್ಟು ಮಾಡ್ತಿದ್ಯಾ ಅನ್ನೋದು ಒಂದು ದಿವಸ ನೋಡಿದವರು ಅಲ್ಲ, ನನಗೆ ಹೇಳಿದವರು ಅಲ್ಲ ಅವ್ರು ಆ್ಯಕ್ಚುಲಾಗಿ. ಯಾಕಂದ್ರೆ ಅವತ್ತು ಡೆಫಿನೆಟಾಗಿ ಅದು ಯಾವುದೇ ಸಿನಿಮಾ ಕನ್ನಡದಲ್ಲಿ ಬರ್ತಿದ್ರೆ ಅದು 1:10 ಜಾಸ್ತಿ ಆಗಿತ್ತು ಅವತ್ತು. ಆ ಬಜೆಟ್ ರಿಕವರಿ ಆಗೋದಿಲ್ಲ ಅನ್ನೋದೇ ಫಸ್ಟ್ ಮಾತುಕತೆ. ಹೌದು, ಸಾಧ್ಯನೇ ಇಲ್ಲ ಈ ಮಾರ್ಕೆಟಲ್ಲಿ ಅಂತ. ಅಂದರೆ ಇವತ್ತು ನಿಮಗೆ ಎಲ್ಲರಿಗೂ ಸ್ಯಾಟಲೈಟ್ ರೈಟ್ಸ್ ಅಂತ ಇದೆ, ಅವತ್ತು ನಮಗೆ ಸ್ಯಾಟಲೈಟ್ ರೈಟ್ಸ್ ಅನ್ನೋದು ಇರಲಿಲ್ಲ. ಏನೇ ಮಾಡಿದ್ರು ಕೂಡ ಪ್ರತಿಯೊಂದು ಪೈಸಾನು ಥಿಯೇಟ್ರಿಂದನೇ ದುಡ್ಡು ಹಚ್ಚಿ ಜನ ಕೊಡಬೇಕು, ಜನನೇ ಕೊಡಬೇಕು. ಆದರೆ ಪಿಕ್ಚರ್ ಮುಗಿದು ಫೈನಲ್ ರೀ ರೆಕಾರ್ಡಿಂಗ್ ಹೋಗೋ ದಿವಸ ಮಾತ್ರ ಕರೆದು ನಿನ್ನ ಬಜೆಟ್ ಜಾಸ್ತಿ ಹೋಗ್ತಾ ಇದೆಯಾ, ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇದೆ, ಬಟ್ ಪಿಕ್ಚರ್ ಮಾಡ್ಬೇಕಾದ್ರೆ ಹೇಳ್ಬಾರ್ದು, ಯಾಕಂದ್ರೆ ನೀನೇನೋ ಮಾಡ್ತಾ ಇದೀಯ, ನಾನು ಅಲ್ಲಿ ಬಂದು ಡಿಸ್ಟರ್ಬ್ ಮಾಡಬಾರ್ದು ನಿನಗೆ. ಬಟ್ ಈಗ ನೀನು ಖರ್ಚು ಮಾಡೋ ದುಡ್ಡು ಯಾವುದೇ ಕಾರಣಕ್ಕೂ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಧ್ಯ ಇಲ್ಲ. ಬಟ್ ನಾನು ಐ ಡೋಂಟ್ ವಾಂಟ್ ಟು ಸ್ಟಾಪ್ ಯು ಫ್ರಮ್, ನೀನೇನೋ ಮಾಡ್ತಾ ಇದೆಯಾ, ಕನ್ಸು ಕಟ್ಟಿದ್ದೆ, ನಾನು ಐ ಡಿಂಟ್ ವಾಂಟ್ ಟು ಸ್ಟಾಪ್ ಯು, ನೋಡೋಣ ಅಂತ ಬಿಟ್ಟಿದ್ದು. ಆ ಸಿನಿಮಾ ಅದು 1:10 ಕಲೆಕ್ಟ್ ಮಾಡ್ತಾರೆ. ಏನೇ ಒಂದು ಸಿನಿಮಾ ಮಾಡೋದು ಸರ್, ನಾವು ಅಫ್ಕೋರ್ಸ್ ಆಸ್ ಡೈರೆಕ್ಟರ್ಸ್ ನಮ್ಮ ಕನಸುಗಳು ಏನಿದ್ರು ಅದು ಕೊನೆಗೆ ಕಾರ್ಯರೂಪಕ್ಕೆ ತರೋರು ಒಬ್ಬ ಕ್ಯಾಮ್ರಾಮನ್, ಒಬ್ಬ ಆರ್ಟ್ ಡೈರೆಕ್ಟರ್ ಆಗಲಿ, ಒಬ್ಬ ಕೊರಿಯೋಗ್ರಾಫರ್ ಆಗಲಿ, ತುಂಬ ಜನ ಸಪೋರ್ಟ್ ಬೇಕಾಗುತ್ತೆ.
ಆತರ ನಿಮ್ಗೆ ಬಹಳ ಹತ್ತಿರವಾದ ನಿಮ್ಮ ಟೀಮ್ ಇವತ್ತು ನಮ್ಮ ಜೊತೆ ಇದೆ, ಅವ್ರನ್ನ ಬಾರ್ ಮಾಡ್ಕೊಳ್ಳೋಣ. ಸೀತಾರಾಮ್ ಅವರಿಂದ ಶುರು ಮಾಡೋಣ. ಎಲ್ಲಿ ಶುರು ಆಯಿತು ರವಿ ಸರ್ ಮತ್ತೆ ಸೀತಾರಾಮ್ ನಂಟು? 91 ಡಿಸೆಂಬರಿಂದ ಅಲ್ಯೂಮಿನಿಸ್ಟ್ರಿ ಕ್ಲಾಶಿಗೆ ಬಂದಿದ್ದೆ ನಾನು. ಎರಡು ಸಾಂಗ್ ಒಂದು ಕ್ಲೈಮ್ಯಾಕ್ಸ್ ಫೈಟ್ ಮಾಡ್ಕೊಂಡು ಹೊರಟ್ಬಿಟ್ಟೆ. ಆಮೇಲೆ ಅವಳೇ ಕರೆದು ನನಗೆ ಕ್ಯಾಮ್ರಾಮನ್ ಚಾನ್ಸ್ ಕೊಟ್ಟರು. ಅವರೆಲ್ಲ ಚಿತ್ರದ್ದು ನೀವೇ ಕ್ಯಾಮ್ರಾ? ಇಲ್ಲಿ ತನಕ ಅವ್ರ ಡೈರೆಕ್ಷನ್, ಓನ್ ಪ್ರೊಡಕ್ಷನ್, ನಾನೇ ಕ್ಯಾಮ್ರಾಮನ್. ವಾ 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 ವಾ, ಆಲ್ಮೋಸ್ಟ್ ನಿಮ್ಮ ಕಣ್ಣಾಗಿ ಸೀತಾರಾಮ್ ಆಗ್ಬಿಟ್ಟಿದ್ದಾರೆ. ಈಗ ನೀವೇನೇನು ನೋಡ್ತೀರೋ ಅದನ್ನೆಲ್ಲ ಅವ್ರ ಕ್ಯಾಮ್ರಾ ಮೂಲಕ ನಮಗೆ ತೋರಿಸ್ತಾರೆ. ಇಲ್ಲ, ಅವನು ಜೊತೆಲಿ ಹೊಡೆದಿರೋ ತಮ್ಮ ಇದ್ದಂಗೆ ಅವನು. ವೆರಿ ಗುಡ್. ಈಗ ಹೆಂಗೆ ಹೊಂದ್ಕೊಂಡ್ಬಿಟ್ಟಿದ್ದಾನೆ ಅಂದರೆ, ನನಗೇನು ಹೇಳೋದಿಲ್ಲ ನಾನು ಅವನಿಗೆ. ಇದು ಶಾರ್ಟು ಅಂದ್ಬಿಟ್ಟು ಹೊಡೆದ್ರೆ ಸಾಕು, ಅವನಿಗೆ ಅರ್ಥ ಮಾಡ್ಕೋತಾನೆ. ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ನನಗೆ. ಅವನು ಇಲ್ದಿರೋ ಸಿನಿಮಾ ಮಾಡೋಕ್ಕಾಗತ್ತೆ ಅನ್ನೋ ರೇಂಜಿಗೆ ಅವನು ಇವತ್ತು ಅಷ್ಟು ಹತ್ರ ಆಗಿದ್ದಾನೆ ನನಗೆ ಇವತ್ತು ಸೀತಾರಾಮ್. ಇದೇನು ಸರ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ? ಇದೇನೋ ಸೀತಾರಾಮ್ ಬಂದರು, ರವಿ ಸರ್ ಬಂದರು, ಇದು ಬಂತು, ಏನು ಸಂಬಂಧ ಇದಕ್ಕೂ? ಈ ಟ್ರಯಾಂಗಲ್, ಲವ್ ಟ್ರಯಾಂಗಲ್ ಏನೋ ಇದ್ದಾಗಿದೆ ಇಲ್ಲಿ. ಏ ಕರ್ನಾಟಕ ಸಾಂಗಲ್ಲಿ ಇದನ್ನ ಒಂದು 2000 ಮೇಲೆ ಇರಬೇಕು. ಹಳದಿ ಕಲರು, ಆರೆಂಜ್ ಕಲರ್ ಎರಡು ಬಳಸಿ ನಮ್ಮ ಕರ್ನಾಟಕ ಫ್ಲಾಗ್ ಕಲರ್ ಎರಡು ಬೇಕು ಅಂತೇಳಿ ಇದು ಕಲರ್ ಓಡಿಸಿ ತರಿಸಿದ್ದೆ ನಾನು. ಓಕೆ, ಇದ್ರಲ್ಲಿ ಒಂದು ಗುಣ ಇದೆ ಆ್ಯಕ್ಚುಲ್ ಆಗಿ. ನೀವು ಕರ್ನಾಟಕ ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಕೋಳಿ ಮರಿಗಳು ನನ್ನ ಹತ್ತಿರ ಕೋಳಿ ಬರ್ತವೆ. ಹೌದು, ಅದೊಂದು ಶಾರ್ಟ್ ಇದೆ. ಹೌದು ಹೌದು. ಅದೇನಂದ್ರೆ ಅದು ಲೈಟ್ ಅಲ್ಲಿರುತ್ತೋ ಅಲ್ಲಿರುತ್ತೆ, ಹೀಟ್ ಬೇಕು ಅದಕ್ಕೆ. ಸೊ ನಾವೇನ್ ಮಾಡ್ತಿದ್ವಿ, ಕ್ಯಾಮ್ರಾ ಹಿಂದ್ಗಡೆ ತಗೊಂಡೋಗಿ ಲೈಟ್ಸ್ ಎಲ್ಲ ಹಾಕ್ಬಿಡ್ತಿದ್ವಿ. ಸೊ ಇಲ್ಲಿಂದ ಎಲ್ಲ ಅಲ್ಲಿ ಓಡೋದು, ಟೇಕಲ್ ಅಲ್ಲಿ ಲೈಟ್ ಆಫ್ ಆಗೋದು, ಇಲ್ಲಿ ಆನ್ ಆಗೋದು ನನ್ನ ಹತ್ರಕ್ಕೆ ಎಲ್ಲ ಓಡ್ಬೋದು. ಹಾ, ಸೊ ಎಲ್ಲ ಅಲ್ಲಿಂದ ಇಲ್ಲಿ ಓಡ್ಬಾರ್ದು. ಸೊ ಆತರ ಟು ಮೇಕ್ ಯೂಸ್ ಆಫ್ ಇಟ್ ಆಲ್ಸೋ, ಅದ್ರ ಗುಣ ಇಟ್ಕೊಂಡು ನಮಗೆ ಸಿನಿಮಾಗೆ ಹೆಂಗ್ ಬಳಸ್ಕೊಳ್ಳೋದು ಅನ್ನೋದು ಅದ್ರ ನೋಡ್ಬೋದು. ಸೊ ಈ ಹೈಲೈಟ್ ಸೀನ್ ಹಿಂದೆ ಒಂದು ಹೆಚ್ಚಮೆ ಲೈಟ್ ಇತ್ತು ಅಂತ ಈಗ ಗೊತ್ತಾಯ್ತು. ಓಕೆ, ಅದೇ ಥರ ಇವ್ರ ಫಿಲ್ಮ್ಸಲ್ಲಿ ನಾವು ಗಮನಿಸೋದು ಆ ವಿಶೇಷವಾದ ಟೈಟಲ್ ಕಾರ್ಡ್ ಇರ್ಬೋದು, ಕೆಲವು ಸಪ್ರೇಟ್ ಆಗಿ ರವಿಚಂದ್ರನ್ ಟಚ್, ಅವ್ರ ಸಿಗ್ನೇಚರ್ ಅಂತ ಬರ್ತಾನೆ ಇರುತ್ತೆ. ಅದರ ಕೆಲವು ತುಣುಕುಗಳಿದೆ ನೋಡೋಣ. ಆದರೆ ಟೈಟಲ್ ಕಾರ್ಡ್ ಶುರು ಆಗ್ತದೆ ನಿಮ್ಮ ಚಾಪ್ ಶುರು ಆಗ್ಬಿಡುತ್ತೆ. ಇದು ರವಿಚಂದ್ರ ಅವ್ರ ಚಿತ್ರ, ಬೇರೆ ಅವ್ರ ಚಿತ್ರ ಅಲ್ಲ. ಅಂದರೆ ಕೆಲವೇ ಕೆಲವು ಡೈರೆಕ್ಟರ್ಸ್ ಒಂದೊಂದು ದೃಶ್ಯ ನಡೆಸೋಕೆ ಗೊತ್ತಾಗ್ಬಿಡುತ್ತೆ ಇದು ಇವರೇ ಡೈರೆಕ್ಟ್ ಮಾಡೋದು ಅಂತ. ಆ ಥರ ನಿಮಗೆ ಅದೊಂದು ಸ್ಟೈಲು, ನಿಮಗೆ ಅದೇ ಕ್ರಿಯೇಟಿವಿಟಿ, ಇಟ್ ಸ್ಟಾರ್ಟೆಡ್ ವಿತ್ ಆಲ್ ಯುವರ್ ಫಿಲ್ಮ್ಸ್? ನೋ, ಎವ್ರಿ ಸ್ಟೇಜ್ ಇಸ್ ಇಟ್ ಅನ್ ಅಟ್ರಾಕ್ಷನ್ ಟು ದ ಆಡಿಯನ್ಸ್. ಈ ಸಿನಿಮಾ ಹೋಗ್ಬೇಕು ನಾವು ಅಂತ ಅನಿಸ್ಬೇಕು ಜನಕ್ಕೆ. ಪ್ರೇಮ್ ಲೋಕ ಅಲ್ಲಿ ಗೊತ್ತೋ ಗೊತ್ತಿಲ್ಲ, ಆ ಥರ ಸ್ಟಾರ್ಟ್ ಮಾಡಿದ್ಮೇಲೆ ಅದೊಂದು ಕ್ಯೂರಿಯಾಸಿಟಿ ಆಗೋಯ್ತು ಎಲ್ಲರಿಗೂ. ರಣಧೀರ ಟೈಟಲ್ಸ್ ತೆಗಿಬೇಕು, ಎಷ್ಟು ಒದ್ದಾಡಿದ್ದೀನಿ ಅಂದರೆ ನಾನು ಫಸ್ಟು ಗ್ಲಾಸಲ್ಲೆಲ್ಲ ಪೇಂಟ್ ಬರೆದ್ಬಿಟ್ಟು ಅಲ್ಲೋಗಿ ಹಿಂಗೆ ನೀರಲ್ಲಿ ಬಿಡ್ತಿದ್ವಿ. ಬಟ್ ನೀರಲ್ಲಿ ಬಿಟ್ಟ ತಕ್ಷಣ ಪವರ್ ಜಾಸ್ತಿ, ಕೈ ಕುಯ್ಕೊಂಬಿಟ್ರು. ಸರ್, ಅದು ಐಡಿಯಾ ಬೇಡ ಅಂತ ಬಿಟ್ಟಾಕಿದ್ವಿ. ಆಮೇಲೆ ಬೀಚಲ್ಲಿ ಕಲರಲ್ಲಿ ಬರೆಯೋದು, ಕಲರಲ್ಲಿ ಬರೆದು ನೀರು ಹೊಡಿ ಬಂದು ಹೊಡೆದಾಗ ರಿವರ್ಸಲ್ ಶಾರ್ಟ್ ತೆಗೆನಂತ ಸ್ಟಾರ್ಟ್ ಮಾಡಿದ್ವಿ. ಅದೇನು ಮಾಡೋದು, ನೀರು ಬಂದು ಹೊಡಿಬೇಕಾದ್ರೆ ಅರ್ಧ ಹೊಡೆಯೋದು ಅರ್ಧ ಹೊಡಿತಿರ್ಲಿಲ್ಲ ಕೆಲವು ಸರಿ. ಸೊ ಅದು ಎಲ್ಲ ಸರಿ ಆಗ್ತಿರಲಿಲ್ಲ. ಸರಿ, ಕೊನೆಗೆ ಇದು ಆಗ್ತಾನೆ ಇಲ್ಲ, ಅಲ್ಲಿ ಏನು ಮಾಡೋದು ಅಂದ್ಬಿಟ್ಟು ಸ್ಟೆನ್ಸಿಲ್ ರೆಡಿ ಮಾಡಿದ್ವಿ. ಸ್ಟೆನ್ಸಿಲ್ಸ್ ಹಿಂಗೆ ಇಟ್ಬಿಟ್ಟು ಬಣ್ಣ ಹಾಕ್ಬಿಡೋದು. ಸೊ ಎಷ್ಟು ಸರಿ ಹಾಕಿದ್ರೆ ಒಂದ್ಸರಿ ಇನ್ನೊಂದು ಸರಿ ಬೇಕಾದ್ರೆ ಹಾಕಿ ತೆಗಿಬೋದು. ನಾವು ಅರ್ಜೆಂಟ್ಗೆ ಎಲ್ಲ ಸ್ಟೆನ್ಸಿಲ್ಸು ಕಾರ್ಡ್ ರೆಡಿ ಮಾಡಿದ್ವಿ. ರೆಡಿ ಮಾಡಿಬಿಟ್ಟು ನಾವೆಲ್ಲ ಬೀಚ್ ಪಕ್ಕದಲ್ಲಿ ಹಿಂಗೆ ನಿಂತಿರ್ಬೇಕಾದ್ರೆ ಸೆಟ್ ಸ್ಟೆನ್ಸು ಹಿಂಗೆ ಸ್ಟೆನ್ಸಿಲ್ಸ್ ತೊಗೊಂಬಂದ್ರು. ತೊಗೊಂಬಂದು ಹಿಂಗೆ ನಿಂತಿರ್ಬೇಕಾದ್ರೆ ಸೂರ್ಯನ ರಿಫ್ಲೆಕ್ಷನ್ ಅದ್ರ ಮೇಲೆ ಬಿದ್ದು ಅದು ರಿಫ್ಲೆಕ್ಷನ್ ಭೂಮಿಗೆ ಬಿತ್ತು, ಆವಾಗ ಅಲೆಗಳು ಬಂದು ಹೊಡೆದಾಗ ಕ್ರಿಯೇಟಿವ್ ನೀವೊಂದು ಥಿಂಕ್ ಮಾಡ್ಬಿಡ್ತೀರಾ ಸರ್, ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಲ್ಲ. ನಮ್ಮ ಆರ್ಟ್ ಡೈರೆಕ್ಟರ್ಸ್ ಆಗಲಿ, ನಮ್ಮ ಸ್ಟಂಟ್ ಮಾಸ್ಟರ್ ಆಗಲಿ, ಹೇಳಿ ನಿಮ್ಮ ಸಂಬಂಧ ರವಿಯವ್ರ ಜೊತೆ. ನನಗೂ ಪ್ರೇಮ್ ಲೋಕ ಫಸ್ಟ್ ಪಿಕ್ಚರು, ಅದಾದಮೇಲೆ ಫಸ್ಟ್ ಟೈಮ್ ರವಿ ಸರ್ ಪುಟ್ಟನಂಜದಲ್ಲಿ ನಮಗೊಂದು ಅವಕಾಶ ಮಾಡಿಕೊಟ್ರು ಫೈಟ್ ಮಾಸ್ಟರ್ ಆಗಿ. ಅಲ್ಲ, ಇವನು ಜಾಲಿ ಇದನಲ್ಲ, ಇವನಿಗೆ ಇಲ್ಲಿ ನಿಲ್ಲಿಸ್ಬಿಟ್ಟು ಗಾಡಿ ಬಂದು ಸ್ಕಿಡ್ ಮಾಡು ಅಂದರೆ ನೀವು ಧೈರ್ಯವಾಗಿ ನಿಂತ್ಕೋಬೋದು. ನಾನು ಇವತ್ತಿಗೂ ಚೇಸ್ ಬೈಕ್ ಏನಾರ ಮಾಡ್ಬೇಕಂದ್ರೆ ಜಾಲಿನೇ ಕರೆಯೋದು. ಯಾಕಂದ್ರೆ ಇವನು ಮಾಡ್ತಾನೆ ಅಂದ್ರೆ ಅಲ್ಲೇ ಸ್ಪಾಟಲ್ಲಿ ನಿಂತಿರ್ತೀನಿ. ಯಾಕಂದ್ರೆ ಯಾರಿಗೂ ಏನು ಆಗೋದಿಲ್ಲ, ಡೆಫಿನೆಟ್ ಆಗಿ ರೆಸ್ಪಾನ್ಸಿಬಿಲಿಟಿ ಸಮೇತ ಮಾಡ್ತಾನೆ ಅನ್ನೋದು. ಆಮೇಲೆ ಈ ಆಲ್ಸೋ ಈಸ್ ಎಂಟ್ರಿ ಇಸ್ ಆಲ್ಸೋ ಪ್ರೇಮ್ ಲೋಕ. ಫಸ್ಟ್ ಮೋಟರ್ ಬೈಕ್ ಜಂಪ್ ಪ್ರೇಮ್ ಲೋಕಲ್ ತೆಗೆದಿದ್ದೆ ಜಾಲಿ ಜಾಲಿ
ಅದು ಬುಲೆಟ್ ಬೈಕ್, ಬುಲೆಟ್ ಬೈಕ್ ಅಲ್ಲಿ ಯಾರು ಬಳಸ್ತಿರ್ಲಿಲ್ಲ. ಅಂಡ್ ಬಳಸಿದ್ರೆ ನೀಟಾಗಿ ಜಂಪ್ ಮಾಡಿ ಲ್ಯಾಂಡ್ ಮಾಡಿ ಹೋಗೋರು. ಬೇರೆ ಯಾರೇ ಬಂದರು ಒಂದು 4 ಬೈಕ್ ಜಂಪ್ ತೆಗೆರೆ ಒಂದ್ 2 ಸಕ್ಸಸ್ ಆದ್ರೆ ಒಂದೆರಡು ಕೆಳಗೆ ಬೀಳೋರು, ಕಾಲು ಕೈ ಮುರ್ಕೊಳ್ಳೋರು. ಮತ್ತೆ ದಿಸ್ ಮ್ಯಾನ್ ಇಲ್ಲಿ ಬಂದು ಲ್ಯಾಂಡ್ ಆಗ್ತೀನಿ ಅಂದ್ರೆ ಅಲ್ಲೇ ಲ್ಯಾಂಡ್ ಆಗ್ತಿದ್ದ. ವೆರಿ ಕ್ಯಾಲ್ಕುಲೇಟಿವ್, ವೆರಿ ಬಿಸ್ನೆಸ್ ಮೈಂಡೆಡ್. ಸರ್, ನಿಮ್ಮ ಚಾಲೆಂಜಿಂಗ್ ಮೊಮೆಂಟ್ಸ್ ಹೇಳಿ ರವಿಯವ್ರ ಜೊತೆ. ಎಲ್ಲ ಶಾರ್ಟ್ ಚಾಲೆಂಜಿಂಗ್, ಎಲ್ಲ ಶಾರ್ಟ್, ಎಲ್ಲ ಶಾರ್ಟ್. ಈಸ್ ಅ ಓನ್ಲಿ ಕ್ಯಾಮ್ರಾಮನ್. ರೌಂಡ್ ಟ್ರಾಲಿ ಜೂಮ್ ಮಾಡ್ಕೊಂಡು ರೌಂಡ್ ಟ್ರಾಲಿ ಮಾಡು, ಬಾಡಿ ಬೆಂಡ್. ಆಮೇಲೆ ಅವನಿಗಾಗಿರೋ ಕಾಲ್ ಮುರ್ಕೊಂಡಿದ್ದಾನೆ, ಎರಡು ಕಾಲ್ ಮುರ್ಕೊಂಡಿದ್ದಾನೆ. ಅಷ್ಟೆಲ್ಲ ಆದರೂ ಶಾರ್ಟ್ ಬಂದಾಗ ನನಗೆ ಹಿಂಗೆ ತೆಗಿಬೇಕು, ಹಿಂಗೆ ಮಾಡ್ತಾ ಕ್ಯಾಮ್ರಾ ಹಿಂಗೆ ಹೋಗ್ಬೇಕು, ಇಲ್ಲಿ ಜೂಮ್ ಹೋಗ್ಬೇಕು, ವಾಪಸ್ ಬರಬೇಕು, ಆ ಟೈಮಿಂಗ್ ಸಮೇತ ಮಾಡಬೇಕು ಅಂದರೆ ಒಳ್ಳೆ ಕ್ಯಾಮ್ರಾಮ್ಯಾನ್ ಇನ್ನೊಬ್ರು ಮಾಡೋಕ್ಕಾಗ್ತಾರೆ ಈಗ ಅನ್ನೋದು ನನಗಂದು ಖಂಡಿತವಾಗ್ಲೂ ಸಾಧ್ಯ ಅಲ್ಲ. ವಾಹ್ ವಾಹ್ ವಾಹ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ರವಿ ಸರ್, ಕ್ರಿಯೇಟಿವ್ ಟೀಮ್ನ ಮೀಟ್ ಮಾಡಿದ್ವಿ. ಹೇಗೆ ಕ್ರಿಯೇಟಿವ್ ಟೀಮ್ ಮ್ಯಾಟರ್ ಆಗ್ತಾರೋ ಅದೇ ಥರ ಮ್ಯಾಟರ್ ಆಗೋದು ರವಿ ಸರ್ ಪಕ್ಕದಲ್ಲಿ ಕಾಣುವಂಥ ಚಂದದ ಹೀರೋಯಿನ್. ರವಿ ಸರ್ ಚಿತ್ರದಲ್ಲಿ ಆ ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡುವಂಥ ಹೀರೋಯಿನ್ಸ್ ನೋಡ್ಕೊಂಬಂದಿದ್ವಿ ನಾವೆಲ್ಲರೂ. ಇಷ್ಟು ವರ್ಷ ಕಾಲ ರವಿ ಸರ್ ಪಿಕ್ಚರಲ್ಲಿ ಬಹಳ ಬಹಳ ಇಷ್ಟಪಡೋದು ಅವ್ರ ಹೀರೋಯಿನ್ನ ತೋರಿಸೋ ರೀತಿ, ಅವ್ರು ಇರುವಂಥ ಬ್ಯೂಟಿ ಸೆನ್ಸ್. ಎಷ್ಟೋ ಜನ ಹೀರೋಯಿನ್ಸ್ ನಮ್ಗೆ ಹೇಳಿದ್ದಾರೆ, ಎಲ್ಲ ಕಡೆ ಇಂಟರ್ವ್ಯೂಲು ಹೇಳಿದ್ದಾರೆ. ಅವ್ರನ್ನ ಕರೆಸಿಲ್ವಾ? ಇಲ್ಲಲ್ಲ, ಬಂದರು ಬರ್ತಾರೆ ಸರ್, ನೋಡೇ ಬಿಡೋಣ. ಅದ್ರ ಹಿಂದೆ ಯಾರಿದಾರೋ, ಏನಪ್ಪ ಜೂಯಿ ಚಾವಲ ಇದಾರೋನಪ್ಪ ಅಲ್ಲಿ, ನನಗೆ ಗೊತ್ತಿಲ್ಲ, ಖುಷ್ಬು ಇದಾರೋ ಏನೋ, ಅಥವಾ ಬೇರೆ ಯಾರಿರ್ಬೋದು, ರಮ್ಯಾ ಕೃಷ್ಣ ಇರ್ಬೋದು ಏನೋ ಗೊತ್ತಿಲ್ಲ. ಸರ್ ನೋಡೋಣ ಯಾರಿದ್ದಾರೆ, ನೋಡೋಣ ಸರ್, ನೋಡ್ರಪ್ಪ ಅಲ್ಲಿ ಯಾರು ಬರ್ತಾರೋ ನೋಡೇ ಬಿಡೋಣ. ಹಲೋ ರವಿಜಿ, ಹೇಗಿದ್ದೀರಾ? ಇಟ್ಸ್ ನೈಸ್ ಟು ಟಾಕ್ ಟು ಯು. ರಾಮಾಚಾರಿ ಶೂಟಿಂಗಲ್ಲಿ ನಿಜವಾಗಿ ಹೇಳಬೇಕು ಅಂದರೆ, ನಿಮ್ಗೆ ಜ್ಞಾಪಕ ಇದೆಯಲ್ವೋ, ಸಾಂಗ್ ಕ್ಲೈಮ್ಯಾಕ್ಸ್ ಸಾಂಗ್ ಮಾಡ್ತಾ ಇರುವಾಗ ನಾನು ಫುಲ್ ನಿದ್ದೆನೇ ಇಲ್ಲ. ಸೊ ನಿದ್ದೆ ಮಾಡ್ತಾ ಇರುವಾಗ ನೀನು ಮಲ್ಕೋ ಮಲ್ಕೋ ಅಂತ ಹೇಳ್ಬಿಟ್ಟು ಮಲ್ಕೊಂಡು ಎಷ್ಟೊಂದು ಶಾರ್ಟ್ಸ್ ನೀವು ತೆಗೆದಿದ್ರೆ ನನಗೆ ಗೊತ್ತಿಲ್ಲ. ಪಿಕ್ಚರ್ ನೋಡಿದ್ಮೇಲೆ ಅಂದರೆ ಈ ಶಾರ್ಟ್ಸ್ ಎಲ್ಲ ಎಲ್ಲಿಂದ, ಇಟ್ ವಾಸ್ ರಿಯಲಿ ಸರ್ಪ್ರೈಸಿಂಗ್. ಆ್ಯಂಡ್ ಎಷ್ಟು ಚೆನ್ನಾಗಿ ನೀವು ಪ್ಲ್ಯಾನ್ ಮಾಡಿದ್ರ ರಾಮಾಚಾರಿ ಶೂಟಿಂಗ್. ನಿಜವಾಗ್ಲೂ ನಾನು ಮಾಡಿರೋದು ನನಗೆ ಅನಿಸುತ್ತೆ ಐ ಡಿಡ್ 10 ನೈಟ್ಸ್ ಆ್ಯಂಡ್ 2 ಡೇಸ್ ಅನಿಸುತ್ತೆ. 10 ನೈಟ್ಸ್ 2 ಡೇಸು ಎಂಟೈರ್ ಫಿಲಿಮಲ್ಲಿ ನಾನು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ, ಎಷ್ಟು ಫ್ರೆಶ್ ಆಗಿದ್ದೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಹ್ಯಾಟ್ಸ್ ಆಫ್ ಟು ಯು. ಕಲ್ಲಮ್ಮನ ನಾವು ತುಪ್ಪದ ಬೇಕಾ ತುಪ್ಪ ಸಾಂಗ್ ಶೂಟ್ ಮಾಡಬೇಕಾದ್ರೆ ಹಿ ವಾಸ್ ಲೈಕ್, ಏ ನೀನು ನಿನ್ನ ಐ ಶ್ಯಾಡೋ ಒಂಥರ ಏನೋ ಚೆನ್ನಾಗಿಲ್ಲ, ನೀನು ಚೇಂಜ್ ಮಾಡೋ, ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಹಿ ಇಸ್ ಸೋ ಇನ್ವಾಲ್ವ್ಡ್ ಆ್ಯಸ್ ಅ ಪರ್ಸನ್, ಆ್ಯಸ್ ಅ ಕ್ರಿಯೇಟರ್, ಆ್ಯಸ್ ಅ ಡಿರೆಕ್ಟರ್, ದ್ಯಾಟ್ ಒಂದು ಐ ಥಿಂಕ್ ಇಟ್ಸ್ ಜಸ್ಟ್ ಅಸ್ಟಾನಿಷಿಂಗ್ ಆ್ಯಂಡ್ ಇಟ್ಸ್ ರಿಯಲಿ ಅಮೇಝಿಂಗ್ ಟು ಸೀ ದ್ಯಾಟ್ ಅಬೌಟ್ ಹಿಮ್. ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ನನ್ನ ಕರಿಯರ್ದಲ್ಲಿ. ಎರಡು ಫಿಲ್ಮ್ ಅಂದರೆ ಮಲ್ಲ ಆ್ಯಂಡ್ ಕ್ರೇಜಿ ಸ್ಟಾರ್. ಮಲ್ಲ ವಾಸ್ ಅ ವೆರಿ ಡಿಫಿಕಲ್ಟ್ ಫಿಲ್ಮ್ ಆ್ಯಂಡ್ ನನಗೆ ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಬಿಕಾಸ್ ನನ್ನ ಇಡೀ ಕರಿಯರ್ನಲ್ಲಿ ನಾನು ತುಂಬ ವರ್ಸಟೈಲ್ ಒಂದು ಪಾತ್ರ ಮಾಡಿದ್ದೀನಿ ಅಂದರೆ ಮಲ್ಲದಲ್ಲಿ. ರವಿ ಸರ್ ಇಲ್ಲದೆ ಐ ಡೋಂಟ್ ಥಿಂಕ್ ಇಟ್ ಹ್ಯಾವ್ ಬಿನ್ ಪಾಸಿಬಲ್ ಫಾರ್ ಮೀ ಟು ಡೂ ದ್ಯಾಟ್ ಆ್ಯಕ್ಚುಲಿ ದ್ಯಾಟ್ ರೋಲ್. ಎಲ್ಲ ಹೀರೋಯಿನ್ಸ್ ಅದನ್ನೇ ಹೇಳ್ತಾ ಇದ್ರು, ಒಂದೇ ಮಾತು. ಅಲ್ಲ ಒಳಗೆ ಯಾರು ಬರಲಿಲ್ವಲ್ಲ? ಯಾರು ಬರಲಿಲ್ಲ, ಅದೇ ಸರ್ಪ್ರೈಸು. ಸರ್ ಇದು ಹೆಂಗಿದೆ ಈ ಏಸ್ಥೆಟಿಕ್ ಸೆನ್ಸ್ ಹೀರೋಯಿನ್ಸ್ನ ತೋರಿಸೋ ರೀತಿ? ಎಲ್ಲರೂ ನಿಮ್ಮ ಪ್ರಶ್ನೆ ಕೇಳಿರಬೇಕು, ನಮ್ಮ ಶೋಲ್ಲಿ ಒಂದ್ಸಲ ಹೇಳ್ಬಿಡಿ. ಹೆಣ್ಣು ಮೊನ್ನೆ ಸುದೀಪ್ ಯಾದವ್ ಇದ್ರಲ್ಲಿ ಕೇಳಿದೆ, ಹೆಣ್ಣು ಅಂದರೆ ಏನು ಸರ್ ಅಂತ ಕೇಳ್ದೆ. ನನಗೆ ಹೆಣ್ಣು ಅಂದರೆ ಸ್ಫೂರ್ತಿ, ಅವಳು ಇಲ್ಲದೆ ಏನು ಪೂರ್ತಿ ಆಗೋದಿಲ್ಲ ಅಂತ ಹೇಳೋದು. ಆ ವುಮೆನ್ ಅನ್ನೋ ವರ್ಡ್ ಇದೆಯಲ್ಲ, ಇಟ್ಸ್ ಎ ವೆರಿ ಬಿಗ್ ವರ್ಡ್, ಐ ಲವ್ ವುಮೆನ್ ಇನ್ ಎವ್ರಿ ಫಾರ್ಮ್ಸ್ ಅಂತ. ಅವ್ರನ್ನ ಚೆನ್ನಾಗಿ ತೋರಿಸ್ಬೇಕು ಅನ್ನೋದು ಡೆಫಿನೆಟಾಗಿ ಮನಸ್ಸಲ್ಲಿದೆ. ನನ್ನ ಮುಂದೆ ಹೀರೋಯಿನ್ಗಳು ಇವತ್ತಿಗೂ ಯಾರೇ ಆಗಲಿ ಬಂದು ನಿಂತ್ಕೊಂಡು ಒಂದು ದಿವಸ ಯಾವ ಡ್ರೆಸ್ ಹಾಕ್ಬೇಕು ಅಂತ ನನ್ನೇ ಕೇಳ್ಕೊಂಡು ಈ ಕಾಂಬಿನೇಷನ್ ಹಾಕೊಂಡು ಸುಮ್ಮನೆ ನಿಂತ್ಕೋತಾರೆ, ಯಾರೂ ಮಾತಾಡೋದಿಲ್ಲ. ಓಕೆ ಓಕೆ, ನೀವು ಈ ಸೀರೆ ಉಟ್ಕೊಂಬನಿ ಚೆನ್ನಾಗಿರುತ್ತೆ. ಇದೇ ಶಿಲ್ಪಾ ಶೆಟ್ಟಿ ಫಸ್ಟ್ ಬಾಂಬೆ ಹೀರೋಯಿನ್ ಥರ ಬಂದಳು, ಅವಳು ಆ್ಯಸ್ ಯೂಶುವಲ್ ಅವಳು ಹಾಕೊಂಬಂದು ಡ್ರೆಸ್ಗಳು ಹಾಕೊಂಬಂದು. 2 ಡೇಸ್ ಅದು ನಾನು ತುಂಬ ಅನ್ಕಂಫರ್ಟಬಲ್, ನನಗೆ ಈ ಡ್ರೆಸ್ ಎಲ್ಲ ಇಷ್ಟ ಇಲ್ಲ ನೀನು ಹಾಕೊಂಬರೋದು. ನಾನು ಫಸ್ಟ್ ಆಫ್ ಆಲ್ ಹುಡುಗಿರು ಪ್ಯಾಂಟ್ ಹಾಕೊಂಬಂದ್ರೆ ಇಷ್ಟ ಆಗಲ್ಲ, ಇವ್ರ ಪಕ್ಕದಲ್ಲಿ ಹೀರೋ ಪಕ್ಕದಲ್ಲಿ ನೀನು ಪ್ಯಾಂಟ್ ಹಾಕೊಂಡ್ರೆ ವ್ಯತ್ಯಾಸ ಗೊತ್ತಾಗಲ್ಲ ಅಂತ. ನಾನು ಎರಡು ಡಬಲ್ ಹೀರೋ ಹತ್ರ ಕೇಳ್ತಿರ್ಲಿಲ್ಲ, ಇಲ್ಲ ದಿಸ್ ಈಸ್ ದಿ ಫ್ಯಾಷನ್ ಅದು ಇದು ಅನ್ನೋಳು. ಸೊ ಫಸ್ಟ್ ಶುರುನೇ ಜಗಳ ಮಾಡೋಕ್ಕಾಗೋದಿಲ್ಲ, ಬಟ್ ಸೆಕೆಂಡ್ ಡೇ ಥರ್ಡ್ ಡೇ ಹುಡುಗಿ ನಮ್ಮನ್ನು ನೋಡ್ತಿದ್ದಂಗೆ ತೆಗಿತಿರೋ ನೀತಿ ನೋಡ್ತಂಗೆ, ಫೋರ್ತ್ ಡೇ ಶಿ ಸರೆಂಡರ್ಡ್. ಅವ್ಳು ಡ್ರೆಸ್ಸಸ್ ಅಷ್ಟು ವಾಪಸ್ ತೆಗೆದು ನೀನು ಯಾವ ಡ್ರೆಸ್ ಕೊಡ್ತೀಯ ನೀನು ರೆಡಿ ಮಾಡ್ಕೊಂಡು. ಅದೆಲ್ಲ ಗೊತ್ತೋ ಗೊತ್ತಿಲ್ಲದೆ ನನ್ನ ಮೈಂಡಲ್ಲಿ ಐ ರೆಸ್ಪೆಕ್ಟ್ ವುಮೆನ್ ಆ್ಯಂಡ್ ಅದರಿಂದ ಅದೆಲ್ಲ ಸ್ಕ್ರೀನಲ್ಲಿ ಕಾಣಿಸುತ್ತೆ ಅಷ್ಟೇ. ನೀವು ರೆಸ್ಪೆಕ್ಟ್ ವುಮೆನ್ ಅಂತಾಗ ಫಸ್ಟ್ ನನ್ನ ನೆನಪು ಬರ್ತಾ ಇರೋದು ಸಿಲ್ ಸ್ಮಿತ್ ಅವರು, ನಿಮ್ಮ ಬಗ್ಗೆ ತುಂಬ ಒಳ್ಳೆ ಮಾತು ಒಂದ್ಸಲ ಹಾಡಿದ್ರು. ಇಲ್ಲ ಸಿಲ್ಕ್ ಸ್ಮಿತ್ ಅಂದ ತಕ್ಷಣ ವೆರಿ ಟ್ರಬಲ್ ಸಮ್ ಅನ್ನೋದು ಒಂದು ಇಮೇಜ್ ಒಂದು ಮಾತಿತ್ತು. ಬಟ್ ನಾವು ಆ ಹಳ್ಳಿ ಮೇಸ್ಟ್ಗೆ ಅವರೇ ಬೇಕಾಗಿತ್ತು ಅನ್ನೋದು ಬುಕ್ ಮಾಡಾಯ್ತು. ಮಾರ್ನಿಂಗ್ 7 o'clock ಕಾಲ್ ಶೀಟ್ ಹಾಕಿದ್ರೆ ನೀವೇಲ್ ಸರ್ ಆ ಎಮ್ ಎಲ್ ಸರ್ 7 o'clock ಬರ್ತಾಳೆ
ಅಂತಲೂ ಮಾತಾಡಿದ್ದು ಉಂಟು. ನಾವು 7 o'clock ಕಳ್ಸಿಟ್ಟು ಹಾಕ್ಬಿಟ್ಟೆ. ಬಟ್ ನಾನು ಅವತ್ತು ಫಸ್ಟ್ ಡೇ 7 o'clock ಹಾಕ್ಬಿಟ್ಟು 7:05 ನಾನು ಲೊಕೇಶನ್ ಹೋದ್ರೆ ಇವರು 6:55 ಬಂದು ಅಲ್ಲಿ ಕೂತಿದ್ರು ಆಲ್ರೆಡಿ. ಆ ಎಮ್ನಲ್ಲಿ ಗುಣ ನೋಡಿದ್ದೇನು ಅಂದರೆ ನಾನು, ನೀವು ಅವ್ರನ್ನ ಚೆನ್ನಾಗಿ ಮಾತಾಡ್ಸಿದ್ರೆ ಚೆನ್ನಾಗಿ ನೋಡ್ಕೊಂಡ್ರೆ ಶಿ ಗಿವ್ಸ್ ಇಟ್ ಬ್ಯಾಕ್ ದ ಸೇಮ್ ಅಸ್ ಎಲ್ಲರೂ ಅಲ್ವಾ ಸರ್. ಎಸ್ಪೆಷಲಿ ಆ ಲೇಡಿ ವಾಸ್ ನಮ್ಮನ್ನು ಕಂಡು ಅಷ್ಟು ಇಷ್ಟಪಟ್ಟಳು. ಆ್ಯಂಡ್ ಅಲ್ಲಿ ಇನ್ನೂ ಒಂದೇ ಒಂದು ಚಿಕ್ಕ ಪೈನ್ ಉಳ್ಕೊಂಡಿರೋದೇನು ಅಂದರೆ, ವೆನ್ ಶಿ ಕಮಿಟೆಡ್ ಸ್ಯೂಸೈಡ್ ಶಿ ಅಸ್ ಟ್ರೈ ಟು ಕಾಂಟ್ಯಾಕ್ಟ್ ಮಿ, ಬಟ್ ನಾನು ಸಿಕ್ಕಿಲ್ಲ. ನಾನು ಎಲ್ಲೋ ಶೂಟಿಂಗ್ ಸೆಕೆಂಡ್ ಫೋನ್ ಸಿಕ್ಕಲಿಲ್ಲ. ಫೋನ್ ಬರೋದು ಕಟ್ಟಾಗದು, ಅಲೋ ಅಲೋ ಅನ್ನೋದು ಕಟ್ಟಾಗೋದು, ಏನಕ್ಕೆ ಕಾಲ್ ಮಾಡಿದ್ರು, ಏನಕ್ಕೆ ಈಗ ಆಯ್ತು ಅನ್ನೋದು, ಏನಾದರೆ ನನ್ನ ಹತ್ರ ಶೇರ್ ಮಾಡೋಂಥ ವಿಷಯ ಇತ್ತು ಅವ್ರಿಗೇನದು ಗೊತ್ತಾಗಲಿಲ್ಲ. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಡೇ ನೋಡಿದ್ರೆ ಇಟ್ ವಾಸ್ ಎ ವೆರಿ ಶಾಕಿಂಗ್ ನ್ಯೂಸ್ ದಟ್ ಶಿ ಕಮಿಟೆಡ್ ಸ್ಯೂಸೈಡ್. ಓಕೆ ಹಲೋ ಹಾಯ್. ಹಾಯ್ ಹಾಯ್, ನೀವು ಮಾತಾಡಿ. ಯಾರು ಸಿಲ್ಸ್ಮಿತ ಅಲ್ಲತ್ತೇನೆ? ಸಿಲ್ಸ್ಮಿತ ಅಲ್ಲ. ಹಲೋ ಹಲೋ. ಹಾ ಹಲೋ, ಸುಧಾರಾಣಿ ಅವರು. ನಮಸ್ಕಾರ, ಹೇಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ. ವಂಡರ್ಫುಲ್ ಟು ಟಾಕ್ ಟು ಯು ಅಗೇನ್ ಅಂಡ್ ಕಂಗ್ರಾಚುಲೇಷನ್ಸ್. ನಿಮ್ಮ ದೃಶ್ಯ ನೋಡಿ, ಸಿನಿಮಾ ನೋಡಿ ತುಂಬಾ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು. ಐ ಆಮ್ ಸೋ ಹ್ಯಾಪಿ ಟು ಸೀ ಯು ಆಸ್ ಅ ಪರ್ಫಾರ್ಮರ್ ಆಫ್ ಗ್ರೇಟ್ ಹೈಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಇದನ್ನ ಬರೀ ಒಂದು ಕ್ರೇಜಿ ಸ್ಟಾರ್ ರೂಪದಲ್ಲಿ ನೋಡಿದ್ರು. ಇಲ್ಲ ಬಾಜಿ, ಯಾರು ಪ್ರಯತ್ನ ಮಾಡಕ್ ರೆಡಿ ಇರಲಿಲ್ಲ, ಎದ್ಕೊಂಡು ಕೂತಿರೋರು. ನನಗೆ ಸಾಂಗ್ ಇಲ್ಲ ಅಂದ್ರೆ ಹೆದರ್ತಾರೆ. ಇವತ್ತಿಗೂ ಹೌದು ಹೌದು ಹೌದು, ಸಾಂಗ್ ಇಲ್ವಾ ನಿಮ್ಗೆ? ಅಯ್ಯೋ ಸಾಂಗ್ ಹಾಕ್ಬೇಕಂತಾರೆ ಅಂದ್ರೆ ಕೇಳಲ್ಲ. ಬಿಡ, ನಂಗೆ ಹಿಂಗೆ ಮಾಡಕ್ ಇಷ್ಟ ಇಲ್ಲ ಸಾಂಗ್ ಅಂದ್ರೆ ಕೇಳಲ್ಲ, ನಿಮ್ಗೆ ಎರಡು ಸಾಂಗ್ ಬೇಕೇ ಬೇಕು ಅಂತ. ಇನ್ಫ್ಯಾಕ್ಟ್ ಹಾರ್ಟ್ ಟಚಿಂಗ್ ಆಗಿತ್ತು. ಬಟ್ ದೃಶ್ಯ ನೋಡಿದ್ಮೇಲೆ ಅಂತೂ ಐ ಆಮ್ ಶೋರ್ ಇವಾಗ ಯು ಹ್ಯಾವ್ ಅನದರ್ ಹೋಲ್ ಸೆಟ್ ಆಫ್ ಡಿಫ್ರೆಂಟ್ ಜಾನರ್ ಆಫ್ ಫ್ಯಾನ್ಸ್ ಫಾರ್ ಯು ಫಾಲೋಯಿಂಗ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸುಧರಣ. ಹಾಯ್ ಸುಧಾ. ಹಲೋ. ಮನೆ ದೇವರು ನೀವಿಬ್ರು ಜೊತೆಗೆ ಮಾಡಿದಂತ ಚಿತ್ರ, ಹೌದು, ಅದರ ಬಗ್ಗೆ ಏನಾರು ಹಂಚ್ಕೊಳ್ಳೋದಿದ್ಯಾ? ಇಟ್ ವಾಸ್ ಅನ್ ಅಮೇಝಿಂಗ್ ಮೂವಿ. ಪ್ರೇಕ್ಷಕರು ಸಿಕ್ಕಾಗಲಿಲ್ಲ. ಈಗಲೂ ಏನ್ ಹೇಳ್ತಾರೆ ಅಂತಂದ್ರೆ, ಮನೆ ದೇವ್ರ ಬಗ್ಗೆ, ಆ ಸಿನಿಮಾ ಬಗ್ಗೆ, ಆ ಪಾತ್ರದ ಬಗ್ಗೆ ಈಗ್ಲೂ ಕಂಗ್ರಾಚುಲೇಟ್ ಮಾಡ್ತಾರೆ. ಅವ್ರಿಗೆ ಎಷ್ಟು ಇಷ್ಟ ಅಂತ ಹೇಳ್ತಾರೆ. ಹಾಡುಗಳ ಬಗ್ಗೆ ಮಾತಾಡ್ತಾರೆ. ಅಂಡ್ ಐ ಥಿಂಕ್ ಆಲ್ ದ ಕ್ರೆಡಿಟ್ ಗೋಸ್ ಟು ರವಿ ಅವ್ರಿಗೆ. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಇಟ್ಸ್ ಅ ಪ್ಲೇಸರ್ ಟಾಕಿಂಗ್. ನಿಮ್ಮ ಕ್ರೂ ಜೊತೆ ಮಾತಾಡಿದೀವಿ, ಹೀರೋಯಿನ್ಸ್ ಬಗ್ಗೆ ಮಾತಾಡಿದೀವಿ. ಮೈನ್ ಆಗಿ ಮ್ಯೂಸಿಕ್ ಬಿಗ್ ಪಾರ್ಟ್ ಆಫ್ ಯುವರ್ ಸಿನಿಮಾ. ನಿಮ್ಮ ಮ್ಯೂಸಿಕ್ ಸಂಬಂಧಪಟ್ಟಂತ ಇನ್ನೊಬ್ಬರು ವ್ಯಕ್ತಿ ಇಲ್ಲಿದ್ದಾರೆ, ಅವ್ರು ಬರ್ತಾರೆ ನೋಡಿ. ರವಿಚಂದ್ರನ್ ಅವ್ರ ಚಿತ್ರ ಅಂದ ತಕ್ಷಣ ಮ್ಯೂಸಿಕ್ ಆಟೋಮ್ಯಾಟಿಕ್, ಮ್ಯೂಸಿಕ್ ಅಂದ ತಕ್ಷಣ ಲಹರಿ ಆಟೋಮ್ಯಾಟಿಕ್. ನೀವು ಹೇಳಿ. 87 ಅಲ್ಲಿ ಆ ಪ್ರೇಮಲೋಕ ಮಾಡಿದ್ದಕ್ಕೆ ಇಡೀ ಲಹರಿ ಸಂಸ್ಥೆ ಹೆಸರು ಮತ್ತೆ ದಾಖಲೆ ಇವತ್ತು ದಕ್ಷಿಣ ಭಾರತದಿಂದ ನಿಂತಿದೆ. 36 lakh ಕ್ಯಾಸೆಟ್ ಮಾಡಿದ ಒಂದೇ ಒಂದು ಸರ್, ರವಿ ಸರ್, ಪ್ರೇಮಲೋಕ ಸರ್. ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ, ರವಿ ಕಾಣದ್ದು ಕವಿ ಕಂಡ, ಕವಿ ಕಂಡ ಇಲ್ಲಿ ಉಲ್ಟಾ ಕವಿ ಕಾಣದ್ದು ರವಿ ಸಾಹೇಬ್ರ ಕಂಡಿದ್ದಾರೆ. ಎನಿವೇ ಸರ್, ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಯು. ಜೂನಿಯರ್ ರವಿ ಅವ್ರು ತಯಾರು ಮಾಡ್ತಾ ಇದ್ದೀರಿ, ಎಲ್ಲ ಏನೇನು ಬೇಕು ಹೇಳಿ. ಲಹರಿ ಸಂಸ್ಥೆಯಿಂದ ವಿ ಆರ್ ರೆಡಿ ಟು ಡೂ ಫಾರ್ ಇಟ್, ಫಾರ್ ದಟ್ ಪ್ರೊಡಕ್ಷನ್ ಅಂಡ್ ದಟ್ ಸಾಂಗ್ಸ್. ಅದು ಪ್ರೇಮಲೋಕಗಿನ ದೊಡ್ಡ ಮೈಲಿಗಳೇ ಆಗಲಿ ಅಂತ ಅಂದ್ಬಿಟ್ಟು ಹೇಳಿಕ್ ಇಷ್ಟಪಡ್ತೇನೆ ನಾನು. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಸೋ ಮಚ್. ಸರ್, 30 ಸಿನಿಮಾಗಳು ನೀವು ಹಂಸಲೇಖ ಜೊತೆಗೆ ಮಾಡಿದ್ರಿ, ಎಲ್ಲೂ ಸೂಪರ್ ಹಿಟ್ ಆಯಿತು, ಅದ್ರ ಬಗ್ಗೆ ಎಲ್ಲರೂ ಗೊತ್ತಿದೆ. ಒಂದು ಪ್ರಾಬ್ಲಮ್ ಶುರು ಆಯಿತು, ನೀವು ಅದನ್ನು ಸಾಲ್ವ್ ಮಾಡಿಕೊಂಡ್ರಿ, ನೀವಿಬ್ರು ಜೊತೆಗಾದ್ರಿ ಮತ್ತಾದ್ರಿ, ಈ ಥರ ಪ್ರಾಬ್ಲಮ್ಸ್ ಯಾಕೆ ಶುರು ಆಗುತ್ತೆ, ಅದನ್ನು ಹೇಗೆ ಸಾಲ್ವ್ ಮಾಡೋದು, ಹೇಗೆ ಜಾಗ್ರತೆ ಇರಬೇಕು, ನಿಮ್ಮ ಕ್ರಿಯೇಟಿವ್ ಪೀಪಲ್ಗೆ ನಿಮ್ಮ ಅಡ್ವೈಸ್ ಏನು? ಸರ್, ನನಗೆ ಹಂಸಲೇಖಗೆ ಆ್ಯಸ್ ಲಾಂಗ್ ಆ್ಯಸ್ ಅವರು ಬರೀ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋರ್ಗು ಒಂದೇ ಒಂದು ದಿವಸನ ತೊಂದರೆ ಆಗಿದ್ದಿಲ್ಲ. ಎರಡನೇ ಸಾಂಗ್ ಕಂಪೋಸ್ ಮಾಡಿದ ದಿವಸ ಕೂಡ ಇಲ್ಲ ಅವ್ರಿಗೆ. ಈಸ್ ವರ್ಲ್ಡ್ ವಾಸ್ ಓನ್ಲಿ ಮ್ಯೂಸಿಕ್. ಆಮೇಲೆ ಅನ್ನೋ ಕೂತ್ರೆ ಅವ್ರು ಚೆನ್ನಾಗಿ ಗೊತ್ತು ರವಿಚಂದ್ರಿಗೆ ಏನು ಆಡಬೇಕು ಅಂತ. ಫಸ್ಟ್ ಟ್ಯೂನ್ ಅವ್ರು ನನಗೆ ಕೊಡೋರು, ಹಿಂಗೆ ಬೇಕು, ಇವ್ರಿಗೆ 6/8 ಕೊಟ್ಟರೆ ಸರ್ ಹೋಗುತ್ತೆ, ಇವ್ರ ಫೀಲ್ ಇದ್ದಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಹಂಸಲೇಖನಿಗೆ ಒಂದು 10 ಇಲ್ಲ 15 ಇತ್ತು. ಅದಾದ ಮೇಲೆ ಒಂದು ಸಿನಿಮಾಗೆ 26 ಹಾಕಿದ್ರು ಕೂಡ ನಾನು ಒಂದು ಓಕೆ ಮಾಡಿದ್ರೆ ದಿವಸ ಬಂತು. ದಟ್ ಈಸ್ ವೇರ್ ಹಂಸಲೇಖ ವಾಂಟೆಡ್ ಟು ಬಿಕಮ್ ಎ ಪ್ರೊಡ್ಯೂಸರ್. ಅವ್ರದೇ ಒಂದು ಸಂಸ್ಥೆ ಮಾಡಬೇಕು, ಅವ್ರ ಮಗನ ಹೀರೋ ಮಾಡಬೇಕು ಅನ್ನೋ ಒಂದು ಚಿಕ್ಕ ಪ್ಲಸ್, ಅವ್ರದೇ ಒಂದು ಆಡಿಯೋ ಕ್ಯಾಸೆಟ್ ಕಂಪನಿ ಮಾಡಬೇಕು ಅನ್ನೋ ಒಂದು ಡೈವರ್ಷನ್ಸ್ ಅನ್ನೋದು ಸ್ಟಾರ್ಟ್ ಆಗಿದ್ದು ಅಲ್ಲಿ. ಸೊ ಅಲ್ಲಿ ನನಗೆ ಅವ್ರಿಗೆ ಎಲ್ಲ ಒಂದು ಕಡೆ ಸಾಂಗ್ಸ್ಗೆ ಇಟ್ ವಾಸ್ ನಾಟ್ ಆ್ಯಪ್ನಿಂಗ್. ಯಾರೇ ನೀನು ಚೆಲುವೆ ಸಿನಿಮಾ ಮಾಡಬೇಕಾದ್ರೆ, ನಾನು ಐ ವಾಸ್ ಇನ್ ಎ ವೆರಿ ಬ್ಯಾಡ್ ಸ್ಟೇಜ್, ಬ್ಯಾಂಕಿಗೆ ದುಡ್ಡು ಕಟ್ಟಬೇಕಾಗಿತ್ತು, ನಾನು ಮಾತು ಕೊಟ್ಟು ಬಂದಿದ್ದೆ ಬ್ಯಾಂಕಿಗೆ. ಅಂಥ ಟೈಮಲ್ಲಿ ಯಾರೇ ನೀನು ಚೆಲುವೆ ಸಿನಿಮಾನ ಸೈನ್ ಮಾಡಿದ್ದು ನಾನು. ಅಂದರೆ ಇವರು ಯಾರೇ ನೀನು ಚೆಲುವೆ ಕೊಡೋ ದುಡ್ಡು ಇವಾಗ ಬ್ಯಾಂಕ್ ಸೆಟಲ್ಮೆಂಟಿಗೆ ನನ್ನ ಸೊರಾಗುತ್ತೆ, ತೊಂದರೆ ಇರೋಲ್ಲ ಅನ್ನೋ ಟೈಮಲ್ಲಿ ಇರಬೇಕಾದ್ರೆ, ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ಗೆ ಹಂಸಲೇಖ ಮ್ಯೂಸಿಕ್ ಬೇಕಾಗಿರಲಿಲ್ಲ. ಅವರು ನಾನು ಮನೋರ್ ಆಗ್ತೀನಿ, ನನಗೆ ಹಂಸಲೇಖ ಮ್ಯೂಸಿಕ್ ಬೇಡ ಅಂತಲೇ ಬಂದರು. ನಾನು ಅಷ್ಟು ಕಷ್ಟದಲ್ಲಿರೋ ಟೈಮಲ್ಲೂ ಕೂಡ ದುಡ್ಡು ವಾಪಸ್ ತೊಗೊಂಡೋಗು, ಹಂಸಲೇಖ ಇಲ್ಲ ಅಂದರೆ ನಾನು ಸಿನಿಮಾ ಮಾಡೋದಿಲ್ಲ ಅಂತ ಹೇಳಿದವ್ ನಾನು.
100 ಡೇಸ್ ಫಂಕ್ಷನ್ಗೆ ಇನ್ವಿಟೇಷನ್ ಕಾರ್ಡ್ ಬೇಕಾಗಿತ್ತು ಅವ್ರಿಗೆ. ನಾನು ಡಿಸೈನಿಂಗ್ ಎಲ್ಲ ಚೆನ್ನಾಗಿ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಹತ್ರ ಡಿಸೈನ್ ಮಾಡಿಸ್ಕೊಂಡೋದ್ರು ರಾಕ್ಲೈನ್ ವೆಂಕಟೇಶ್. ಯಾವ ಥರ ಡಿಸೈನ್ ಬೇಕು ಅಂತ ಹೇಳಿದ್ರು, ಈ ಥರ ಡಿಸೈನ್ ಮಾಡು, ಇಲ್ಲಿ ಕ್ಯಾಸೆಟ್ ಇಡಿ, ಇಲ್ಲಿ ಹಿಂಗೆ ಹಾಕೊಳ್ಳಿ ಅಂತ. ನನ್ನ ಕೆಲಸ ಬರೀ ಡಿಸೈನ್ ಮಾಡೋದಷ್ಟೇ. ಆ ಡಿಸೈನ್ ಮಾಡೋ ಪ್ರೊಸೆಸ್ ಮಾಡಾದ್ಮೇಲೆ ಮಿಕ್ಕಿದ್ದು ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಏನಿರುತ್ತಲ್ಲ, ಹೌದು, ಇವ್ರು ಬರಬೇಕು, ಅವ್ರು ಬರಬೇಕು, ಕ್ರೆಡಿಟ್ಸ್ ಅದು ಅವ್ರು ಮಾಡ್ಕೋಬೇಕಾರೆ ಕೆಲಸ. ಅದರಲ್ಲಿ ಅಂಶಲೇಖನ ಹೆಸರನ್ನ ಅವ್ರು ಮರೆತು ಬಿಟ್ಟಿದ್ದಾರೆ. ಸೊ ಅಲ್ಲಿ ಅಂಶಲೇಖ ಏನು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ, ರವಿಚಂದ್ರನ್ ತನ್ನ ಡಿಸೈನ್ ಮಾಡೋದು, ನನ್ನ ಹೆಸರು ಹಾಕಕ್ಕೆ ಕೇಳಿಲ್ಲ ಅನ್ನೋದು ಅವ್ರಿಗೇನೋ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ, ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವ್ರಿಗೆ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗು. ನನಗೆ ಅದು ಸಾಕು ಅನಿಸಿದ ದಿವಸ ಅಲ್ಲೇ, ನನಗೆ ನನ್ನನ್ನು ಇಷ್ಟು ದಿವಸ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದಮೇಲೆ ನಾನು ನಿನ್ನ ಹೆಸರನ್ನ ಜೊತೆಲೇ ಎತ್ಕೊಂಡು ಓಡಾಡ್ಕೊಂಡ್ಬಂದವ್ ನಾನು. ನಾನು ಹೇಳ್ತೀನಿ ಫಸ್ಟ್ ಆಫ್ ಆಲು, ನಾನು ಹೇಳ್ಬೋದಾ, ಅಷ್ಟು ಅರ್ಥ ಮಾಡ್ಕೊಳ್ಳಲ್ಲ ನಾನು ಇಷ್ಟು ವರ್ಷ ಜೊತೆಲಿದ್ದು ಅನಿಸ್ಬಿಡ್ದು ನನಗೆ ಫಸ್ಟ್ ಟೈಮ್. ಸೊ ಒಬ್ಬ ಮನುಷ್ಯ ಒಬ್ಬನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದಾಗ ಅಲ್ಲಿ ನೀನು ಯಾವುದೇ ಕಾರಣಕ್ಕಲ್ಲಿದ್ದರೆ ಇನ್ನು ಬಿರುಕುಗಳೇದು, ಓಕೆ, ಇನ್ನದು ಕೂಡಲ್ಲ, ಅದು ಮನಸ್ಸಲ್ಲಿ ಚುಸ್ತಾನೇ ಇರುತ್ತೆ. ಸೊ ದಟ್ ಈಸ್ ವೇರ್ ಸ್ಮಾಲ್ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು. ಸೊ ಅದ್ರ ಬಗ್ಗೆ ನಾವೆಲ್ಲರೂ ಕೇರ್ಫುಲ್ ಆಗಬೇಕು ಅಂದರೆ ಹೇಳ್ತಿರೋದು ಅಲ್ಲ, ಕೇರ್ಫುಲ್ ಅಂದರೆ ವಿ ಹ್ಯಾವ್ ಟು ವರ್ಕ್ ಫಾರ್ ದ ಸ್ಕ್ರೀನ್. ಈಗ ನನ್ನ ಹೆಸರು ಪೇಪರಲ್ಲಿ ಹಾಕ್ದವ್ರು ನಡೀತಿ, ಇವತ್ತು ರಮೇಶ್ ಹೆಸರು ಹಾಕ್ದವ್ರು ನಡೀತಿ, ನಮ್ಮ ಹೆಸರುಗಳೆಲ್ಲ ಜನಕ್ಕೆ ಗೊತ್ತಿ ಇವಾಗ, ಹೌದು, ಇವೆಲ್ಲ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಇವ್ರ ಅನ್ನಸಲ್ಲಿ ಗೋಯಿಂಗ್ ಇಂಟು ಅನ್ವಾಂಟೆಡ್ ಥಿಂಗ್ಸ್ ಅಂತ ಹೇಳೋದು, ಅವೆಲ್ಲ ಬೇಕಾಗಲ್ಲ ನಮಗೆ. ಟುಡೇ ವಿ ನೋ ನಮ್ಮನ್ನು ಎಷ್ಟು ಪ್ರೀತಿಸ್ತಾನೆ ಜನ, ನಮಗೆ ಎಲ್ಲ ಅವ್ನಿಗೆ ಗೊತ್ತಿರುತ್ತೆ. ಅವ್ನಿಗೆ ಇವತ್ತು ಮೀಡಿಯಾ ಬಂದ ಮೇಲೆ ದರ್ ಇಸ್ ನೋ ಸೀಕ್ರೆಟ್ ಇನ್ ಅವರ್ ಲೈಫ್ ಅಟ್ ಆಲ್. ವಿ ನೀಡ್ ದಿ ಬಾಂಡೇಜಸ್ ಆಫ್ ರಿಲೇಷನ್ಶಿಪ್ಸ್ ಬೇಕು, ಫ್ರೆಂಡ್ಶಿಪ್ಸ್ ಬೇಕು. ಎಲ್ಲ ಆಗೋದು ಯಾವಾಗಂದರೆ ಕಿವಿಗೆ ಯಾರೋ ಹೇಳಿ ಕೇಳಿಸ್ಕೊಳ್ಳೋದಲ್ಲ, ಮನಸ್ಸನ್ನು ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ಫಸ್ಟು, ಅವಾಗೆಲ್ಲ ಸರಿಯಾಗುತ್ತೆ. ಈಶ್ವರಿ ಪ್ರೊಡಕ್ಷನ್ಸ್ ಅಂತ ಹೇಳಿದ ತಕ್ಷಣ ಫಸ್ಟ್ ನೆನಪಾಗೋದು ವೀರಸ್ವಾಮಿ ಅವರು. ನಿಮ್ಮ ಜೊತೆ ನಾನು ಯಾವಾಗ ಮಾತಾಡಿದ್ರು ವಿ ಶೇರ್ ಅಬೌಟ್ ಯುವರ್ ಡ್ಯಾಡ್. ಒಳ್ಳೆ ಅದ್ಭುತವಾದ ಘಟನೆ ಹೇಳಿದಿರಿ ನನಗೆ, ನನಗೆ ಬಹಳ ಮೂವ್ ಆಗಿದೆ. ಎಷ್ಟೊಂದು ವಿಷಯ ನಮ್ಮ ಆಡಿಯನ್ಸ್ಗೆ ಗೊತ್ತಿಲ್ಲ, ಆ ಬಾಂಡಿಂಗ್ ಬಗ್ಗೆ ಹೇಳಿ, ನಿಮ್ಮ ಫಾದರ್ ಮತ್ತು ನೀವು ಆ ಸಂಬಂಧ, ಆ ಘಟನೆ ನೀವು ಹೇಳಿದ್ರಿ ಎಷ್ಟೊಂದು ಹೇಳಿದಿರಿ ನನಗೆ. ಇಲ್ಲ ನನಗೆ ನಮ್ಮ ಫಾದರಲ್ಲಿ ತುಂಬ ಹತ್ತಿರ ಆಗ್ತಾರೆ ಅಂದರೆ, ನಾನು ಪ್ರೀತಿಸಿದ ಹುಡುಗಿನ ಕೂಡ ಐ ಲವ್ ಯು ಅಂತ ಹೇಳಕ್ಕೆ ಧೈರ್ಯ ಇರಲಿಲ್ಲ ಅಂದರೆ ಅದು ನಮ್ಮಪ್ಪ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಅದು. ಸೊ ಅವ್ರಿಗಿಂತ ದೊಡ್ಡದಲ್ಲ ಅದು ಅನ್ನೋದು ಅನ್ನಿಸ್ದಾಗಲೇ ನಾನು ಅಲ್ಲಿ ನನ್ನ ಲವರ್ ಹತ್ರ ಅಷ್ಟು ಕ್ಲೋಸಾಗಿ ಹೋಗಿ ನಾನು ಲವ್ ಮಾಡ್ತೀನಿ ಬಾ ಜಗಳ ಆಡ್ತೀನಿ ಅಂತ ಹೇಳಿ ಧೈರ್ಯ ಬರಲಿಲ್ಲ. ನಮ್ಮಪ್ಪ ಎದುರುಗಡೆ ಕೂರಿಸ್ಕೊಳ್ಳೋರು, ಅವ್ರಿಗೆ ವಿಸ್ಕಿ ಹಾಕೊಳ್ಳೋರು, ಅವ್ರು ಡೈಲಿ ನೈಟ್ ಎರಡು ಪೆಗ್ ಕುಡಿಯೋರು ಬ್ರ್ಯಾಂಡಿ, ನಾನೇ ಬ್ಯಾಂಡಿ ತಂದು ಕೊಡ್ತಿದ್ದೆ ಕೂರಿಸ್ಕೊಳ್ಳೋರು. ಕುಡಿತೀಯಾ, ನಾನು ಎದುರುಗಡೆ ಕುಡಿ, ಆಚೆ ಕಡೆ ಯಾರು ಬಂದು ನನಗೆ ಹೇಳ್ಬಾರ್ದು ನನ್ನ ಮಗ ಕುಡಿತಾನೆ ಅಂತ. ಕುಡಿ ಅಂದರೆ ನನ್ನ ಮುಂದಿನ ಅಭ್ಯಾಸ ಸ್ಟಾರ್ಟ್ ಮಾಡ್ಕೊಂಡವ್ರು. ಸರಿ, ಇವತ್ತರೆಗೂ ಅದು ಮುಟ್ಟಕ್ಕೆ ಧೈರ್ಯ ಬರಲಿಲ್ಲ ನಮಗೆ. ಆಮೇಲೆ ಒಂದೇ ಒಂದು ದಿವಸ ನಾನು ಇವತ್ತು ಯೋಚನೆ ಮಾಡಿದ್ರೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಪಾಕೆಟ್ ಮನಿ ಅಂತ ಏನು ಕೊಡ್ತಾರೋ, ನಾನು ಒಂದು ದಿವಸ ದುಡ್ಡಿಗೆ ಯೋಚನೆ ಮಾಡ್ದವನ್ನೆಲ್ಲ, ನನ್ನ ಕೇಳಿ ದುಡ್ಡಿರೋದು ನನಗೆ ಪಾಕೆಟ್ ಮನಿ ಅಂತ ನನಗೆ ಗೊತ್ತಿರಲ್ಲ, ಬಟ್ ಒಟ್ಟಲ್ಲಿ ನನ್ನದು ದುಡ್ಡಿರೋದು. ನಾವೆಲ್ಲ ಕಾಲೇಜ್ ಡೇಸಿಗೆ ಹೋದಾಗ ನಾನು ಓದ್ತಿರಲಿಲ್ಲ, ಯಾವತ್ತೂ ಕರೆದು ಬೈತಿರಲಿಲ್ಲ. ಅವ್ನು ಬಿಡು, ಅವ್ನೇನೋ ಮಾಡ್ತಾನೆ, ಅವ್ನಿಗೇನೋ ಗೊತ್ತು, ಆಮೇಲೆ ನಾನು ಏನಾಗ್ತೀನಿ ಗೊತ್ತಿಲ್ಲ. ಆಮೇಲೆ ಎಲ್ಲದಕ್ಕಿಂತ ದೊಡ್ಡ ಗುಣ ಅವರಲ್ಲಿ ಏನು ಅಂದರೆ, ಪ್ರೇಮ್ಲೋಕ ಅಂತ ಒಂದು ಸಿನಿಮಾ ಇವತ್ತು ಏನಾದರೆ ರವಿಚಂದ್ರನ್ ಧೈರ್ಯ ಕಣ ಮಾಡ್ದ ಸಿನಿಮಾ ಅಂದರೆ ಖಂಡಿತವಾಗ್ಲೂ ರವಿಚಂದ್ರನ್ ಧೈರ್ಯ ಅಲ್ಲ, ಅದು ನಮ್ಮ ಅಪ್ಪನ ಪ್ರೀತಿ, ನಮ್ಮ ಅಪ್ಪನ ನಂಬಿಕೆ, ಅದು ಅವ್ರ ಧೈರ್ಯ ಅದು. ಹಾಗೆ ನಾನು ಒಂದೇ ರೂಪಾಯಿ ನಂದಿಲ್ಲ ಅದರಲ್ಲಿ, ನಾಟ್ ಇವನ್ ಎ ಸಿಂಗಲ್ ಪೈ ನನ್ನ ಪಾಕೆಟಿಂದ ತಂದಿರೋದಲ್ಲ. ಎರಡನೇದು, ನಾನು ಡೈರೆಕ್ಷನ್ ಕಲ್ತವನಲ್ಲ, ಆ್ಯಕ್ಟಿಂಗ್ ಕಲ್ತವನಲ್ಲ, ಆ ಸ್ಟೋರಿ ಬರೆದಿರೋದು ನಾನೇ, ಕತೆ ಮಾಡಿದವನಲ್ಲ, ಇಷ್ಟೆಲ್ಲ ಏನೂ ಅರ್ಹತೆ ಇಲ್ಲ ನನಗೆ. ಆದರೂ ಆ ಸಿನಿಮಾ ಮಾಡಬೇಕಾದ್ರೆ ಒಂದು ಕೊಂಕು ನಿನ್ನ ಕೈಲಿ ಆಗುತ್ತಾ, ನಿನಗೆ ಬೇಕಾ ಸಿನಿಮಾ ಮಾಡೋದು, ಸುಮ್ಮನೆ ಮುಚ್ಕೊಂಡು ಹೋಗಿ ಆ್ಯಕ್ಟ್ ಮಾಡೋ, ನಿಂಗೆ ಆ್ಯಕ್ಟ್ ಬೇಕು ಅಂತ ಡೆಫಿನೆಟಾಗಿ ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಿ ಇವತ್ತು. ಹೌದು, ಅವತ್ತು ನಮ್ಮಪ್ಪ ಅಂತ ಅದು ಒಂದು ಮಾತು ಹೇಳಿದ್ರು ಕೂಡ ನಾನು ಒಂದ್ಸರಿ ಯೋಚನೆ ಮಾಡಿ ಹೌದಲ್ಲ ನಮಗೇನು ಗೊತ್ತಿಲ್ವಲ್ಲ ಅಂತ ಹೋಗ್ಬೇಕು ನಾನು ಕೂಡ. ಬಟ್ ಅದು ಅಂಥದ್ದು ಒಂದು ಮಾತು ಹೇಳಿದಿರೋದಕ್ಕೆ ಇವತ್ತು ಕ್ರೇಜಿ ಸ್ಟಾರ್ ಜರ್ನಿ ಇಷ್ಟು ದೂರ ಬಂದಿರೋದು ಇವತ್ತು. ಐ ಲವ್ ಮೈ ಫಾದರ್ ಸೋ ಮಚ್, ಅವ್ರು ಇಲ್ಲದವರು ಈ ರವಿಚಂದ್ರನ್ ಇಲ್ಲ. ಆಮೇಲೆ ಅವ್ರು ನನ್ನ ಪ್ರೀತಿಸೋಷ್ಟು, ಅವ್ರು ನನ್ನ ನಂಬಿದಷ್ಟು ಇವತ್ತುವರೆಗೂ ಒಬ್ಬರು ಇಲ್ಲ ಅಂತಲೇ ಹೇಳ್ತೀನಿ. ದೇರ್ ಇಸ್ ನೋ ಪರ್ಸನ್ ಹೂ ಕ್ಯಾನ್ ಲವ್ ರವಿಚಂದ್ರನ್ ಲೈಕ್ ಮೈ ಡ್ಯಾಡ್. ವಾವ್, ಆ ನಿಮ್ಮ ತಂದೆ ಅವ್ರದ್ದು ವೀಟ್ ಇದೆ ನೋಡಿ. ರಾಮವೀರಸ್ವಾಮಿ ಅವರು 52 ಇಸ್ವಿಯೊಳಗೆ ರೇಮ್ಲೆಟ್ ಪಿಕ್ಚರ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದರು ಆಫೀಸ್ ಬಾಯ್ ಆಗಿ. 54 ನಾವಿಬ್ಬರು ಸೇರಿ ಉದಯ ಪಿಕ್ಚರ್ಸ್ ಅಂತ ಸ್ಟಾರ್ಟ್ ಮಾಡಿದ್ರು. ಆಮೇಲೆ 62 ಇಸ್ವಿಯಲ್ಲಿ ಈಶ್ವರಿ ಪಿಕ್ಚರ್ಸ್ ಅಂತ ಅವ್ರು ಸ್ಟಾರ್ಟ್ ಮಾಡಿದ್ರು. ಎಷ್ಟು ಸಿನ್ಸಿಯರ್ ಆಗಿದ್ರು ನಿಮ್ಮ ತಂದೆ ಅಂದರೆ, ಆ ಕಷ್ಟಪಟ್ಟ ದಿನಗಳನ್ನ ಇವತ್ತು ಹೇಳೋರು ಕಣೆ, ಯಾವ ಮುಚ್ಚುಮರೆ ಏನೂ ಇರ್ತಿರ್ಲಿಲ್ಲ, ನಾನು ಡಬ್ಬ ಹೊತ್ಕೊಂಡು ಬರ್ತಿದ್ದೆ ಕಣೆಯ ಅಂತ ಅಂದ್ಬಿಟ್ಟು ಹೇಳೋರು. ಅಂಥ ಮನುಷ್ಯ ಇವತ್ತಿನ ದಿವಸ ಗಾಂಧಿನಗರದಲ್ಲಿ ಎಂಥ ಹೆಸರು ಮಾಡಿದ್ರು ಅಂದರೆ, ಅವ್ರ ಮಾತು ಏನೇ ಆದರೂ ಅದಕ್ಕೆ ಚಾಚುಚಪ್ತೆ ಎಲ್ಲರೂ ನಡ್ಕೊಂಡು ಹೋಗೋರು. ವೀರಸ್ವಾಮಿ ಇಸ್ ಎ ಗ್ರೇಟ್ ಪರ್ಸನ್ ಆ್ಯಂಡ್ ವೆರಿ ಸ್ಟ್ರೈಟ್ ಪರ್ಸನ್. ಅವ್ರ ಹತ್ರ ಬರೀ ಮಾತು ಕೊಟ್ಟರೆ ಸಾಕು, ಆ ಮಾತು ಮೇಲೆ ನಿಂತ್ಕೊಂಡವರು. ಇವತ್ತು ಸಿಗ್ನೇಚರ್ಗೂ ತುಂಬ ಪ್ರೊಡ್ಯೂಸರ್ಗಳು ಹೆಚ್ಚು ಕಮ್ಮಿ ಮಾಡ್ತಾರೆ.
ನಮ್ಮ ತಂದೆ ಬಗ್ಗೆ ಹೇಳಬೇಕು ಅಂದರೆ ಈಶ್ವರಿ ಪಿಕ್ಚರ್ಸ್ ಅನ್ನೋ ಒಂದು ಆಲದ ಮರನ ನಮಗೆ ನಮ್ಮ ಹಿಂದೆ ಬಿಟ್ಟೋಗಿದ್ದಾರೆ. ನಮ್ಮ ತಂದೆ ಹತ್ರ ನನಗೆ ಭಾಳ ಇಷ್ಟವಾಗ್ತಾ ಇದ್ದಿದ್ದು, ಆಮೇಲೆ ನಾನು ಪರ್ಸ್ನಲ್ಲಾಗಿ ಕಲ್ತಿರೋಂಥದ್ದು ಏನು ಅಂದರೆ, ಒಂದ್ಸರಿ ನಾನು ನಮ್ಮ ಅಪ್ಪನಿಗೆ ಹೋಗ್ಬಿಟ್ಟು ನಾನು ಈ ಥರ ಬಟ್ಟೆ ತೊಗೋಬೇಕಪ್ಪ ನನಗೆ ಅಂತ ಕೇಳಿದ್ದೆ. ನಾನು ಸರಿಯಪ್ಪ ಅಲ್ಲಿ ಅಲ್ಮರ ಇದೆ ಅಲ್ಲಿ ಎಷ್ಟು ಬೇಕೋ ತಗೋ ಅಂತ ಹೇಳಿದ್ರು. ಸರಿ ನಾನು ಒಂದು 5,000 ರೂಪಾಯಿ ತೊಗೊಂಡೆ. ನಾನು 5,000 ರೂಪಾಯಿ ತೊಗೊಂಡ್ಮೇಲೆ ನಾನು ಹೋದೆ, ಶಾಪಿಂಗ್ ಹೋದೆ, ಎಲ್ಲ ಆಯಿತು, ಬಂದೆ. ಆಮೇಲೆ ರಾತ್ರಿ ಬಂದಾಗ ನಮ್ಮ ತಂದೆ ಕೇಳಿದ್ರು, ತೊಗೊಂಡಪ್ಪ ಬಟ್ಟೆ? ನಾನು ತೊಗೊಂಡಿದ್ದೀನಿ. ಹೇಳಿ ಎಷ್ಟಾಯಿತು? 4,900 ರೂಪಾಯಿ ಆಯಿತು ಅಂತ ಹೇಳಿದೆ. 100 ರೂಪಾಯಿ ಇಲ್ಲಪ್ಪ ಅಂದರು. ಸೊ ಅಪ್ಪ ನನ್ನ ಹತ್ರನೇ ಇದೆ. ನೋಡಪ್ಪ ಯಾವತ್ತು ನೀನು 5,000 ರೂಪಾಯಿಗೆ ಖರ್ಚು ಮಾಡು ಪರವಾಗಿಲ್ಲ, ಬಟ್ 5,000 ರೂಪಾಯಿ ಬಿಲ್ ನನಗೆ ನೀನು ಕೊಡಬೇಕು. ಆಮೇಲೆ ಯಾವತ್ತು ಆ ಚೇಂಜನ್ನು ನೀನು ನನಗೆ ವಾಪಸ್ ಕೊಡಬೇಕು, ಯಾಕಂದರೆ ಆ 100 ರೂಪಾಯಿ ನಿಂದಲ್ಲ, ನಿನಗೇನು ಬೇಕಾಗಿತ್ತು ಅದನ್ನು ನಾನು ಕೊಟ್ಟಿದ್ದೀನಿ ಅಂತ. ನಮಗೆ ನಾನು ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ದುಡ್ಡು ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು, ಎಷ್ಟು ಗೌರವ ಕೊಡಬೇಕು ಆ ದುಡ್ಡಿಗೆ, ಆ ದುಡ್ಡ ಮೇಲೆ ನನಗೆ ಹಕ್ಕಿಲ್ಲ ಅನ್ನೋದನ್ನ ಅವರು ಎಷ್ಟು ನೀಟಾಗಿ ನನಗೆ. ಈ ಥರದ್ದು ಭಾಳಷ್ಟು ಸಣ್ಣ ಸಣ್ಣ ವಿಷಯಗಳು ನಾನು ನಮ್ಮ ತಂದೆ ಹತ್ರ ಭಾಳಷ್ಟು ಕಲ್ತಿದ್ದೀನಿ. ನನಗೆ ನೆನಪಿರೋ ಥರ ನಮ್ಮ ತಂದೆ ನಮ್ಮ ಅಣ್ಣನಿಗೆ ಯಾವತ್ತು ಸೆಟ್ಟಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಹೋದಾಗ ಯಾವತ್ತು ಯಾರನ್ನಾದ್ರೂ ಕೇಳಬೇಕು, ಇಲ್ಲಪ್ಪ ಡೈರೆಕ್ಟ್ರು ಅಂತ ಕೇಳ್ತಾ ಇದ್ದಾರೆ ಹೊರತು ರವಿಯಲ್ಲಿ ಅಂತ ಅವ್ರು ಯಾವತ್ತೂ ಕೇಳ್ತಾ ಇರಲಿಲ್ಲ. ಅವ್ರಿಗೆ ಆ ಡೈರೆಕ್ಟ್ರು ನಮ್ಮ ಅಣ್ಣ ಡೈರೆಕ್ಟರ್ ಆಗಿದ್ದು ಅಷ್ಟು ಒಂದು ಸಂತೋಷದ ಒಂದು ವಿಷಯ. ಅವರು ಅಷ್ಟು ಗೌರವ ಕೊಡ್ತಾಯಿದ್ರು ನಮ್ಮ ಅಣ್ಣನ ಆಸೆಗಳಿಗೆ, ನಮ್ಮ ಅಣ್ಣನ ಕನಸುಗಳಿಗೆ ರೆಕ್ಕೆಯಾಗಿ ಅವರಿದ್ದರು. ಅವ್ರ ಥರ ಒಂದು ತಂದೆ ಪಡೆಯೋದಕ್ಕೆ ನಾವು ಭಾಳ ಪುಣ್ಯ ಮಾಡಿದ್ವಿ. ಗಂಗಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಗಂಗಪ್ಪ ಅವರ ಬನ್ನಿ. ಬಹಳ ಬಹಳ ಸಂತೋಷ ಆಯ್ತು. ಚಿಕ್ಕ ಮಗುವಿನ ನೋಡ್ತಾ ಇದ್ದೀನಿ, ಚಿಕ್ಕ ಮಗುವಿನ ತುಟ್ಟ ಆಟ ಎಷ್ಟು ಆಟ ಆಡ್ತೈತೆ. ನನ್ನ ಮೊದಲನೇ ಮಗಳು ಮದ್ವೆಗೆ ಮುಂದೆ ಕುತ್ಕೊಂಡು ಇಷ್ಟಿದ್ದೆ ಎಲ್ಲ ನೆನೆಸ್ಕೊಂಡ್ರೆ ಭಾಳ ಸಂತೋಷ ಆಗುತ್ತೆ. ಇನ್ನು ಸ್ಟೂಡೆಂಟ್ ಲೈಫ್ನೊಳಗೆ ಆಮೇಲೆ ಮ್ಯಾಜಿಕ್ ಮಾಡಿದ್ದು, ಆಮೇಲೆ ಹಠ ಮಾಡಿ ಪ್ರೊಡ್ಯೂಸ್ ಮಾಡಿದ್ದು, ಆರ್ಟಿಸ್ಟ್ ಆಗಿದ್ದು, ಫಸ್ಟ್ ಟೈಮ್ ಕನ್ನಡ ಚಿತ್ರರಂಗದಲ್ಲಿ ಹೈ ಬಜೆಟ್ ಫಿಲಮ್ ಮಾಡಿದ್ದು ನೀನೇ. ನಾವೇ? ಹೌದು, ನಾವು. ರವಿ ಸರ್ ಆಕ್ಟ್ ಮಾಡಿದ್ವಿ, ನೋಡಿದಿರಿ ಫಸ್ಟ್ ಫಿಲ್ಮ್ ನೋಡಿದಿರಿ, ಫಸ್ಟ್ ಡೈಲಾಗ್ ಏನ್ ಹೇಳಿದ್ರು ನೆನಪಿದ್ಯಾ ರವಿ ಅವರು? ಅವರೇ ಕಾಂಬಿನೇಷನ್. ಅದಕ್ಕೆ ಅದೇ ನೀವೇ ಫಸ್ಟ್ ಜೊತೆಗೆ ಆಕ್ಟ್ ಮಾಡಿದ್ರಲ್ಲ ಫಸ್ಟ್ ಫ್ರೇಮ್ ರವಿ ಅವ್ರ ಜೊತೆ. ಫಸ್ಟ್ ಡೈಲಾಗ್ ಸರ್ ಬಾಯಲ್ಲಿ ಬಂದಿದ್ದೆ ನೆನಪಿದ್ಯಾ ನಿಮಗೆ? ಸಕ್ಸಸ್. ನೀವೇ ಹೇಳ್ಬಿಡಿ ಸರ್. ಅದೇ ಫಸ್ಟ್ ಡೈಲಾಗ್ ನಾನು ಇಡೀ ಪಿಕ್ಚರ್ ಒಂದೇ ಡೈಲಾಗ್ ಹೇಳಿರೋದು. ನಾನು ಒಂದೇ ಡೈಲಾಗ್ ಸಕ್ಸಸ್ ಅದು ಇವತ್ತವರೆಗೂ ಜೊತೆಲಿದೆ. ಶುರು ಆಯ್ತು ಸರ್ ಗಂಗಪ್ಪ ಅವರ. ಅದೇನಪ್ಪ ಅಂತಂದ್ರೆ ಪ್ರತಿವಾರ ಮುಹೂರ್ತಕ್ಕೆ ಹೋಗಿದ್ದೆ, ಹೋದ್ರೆ ಸುಮ್ಮನೆ ನಾನು ಯಾವಾಗಲೂ ಸೂಟ್ ಹಾಕೊಂಡಿರ್ತಿದ್ದೆ. ರವಿ ಇತ್ಕೊಂಡು, ಸರ್ ಬನ್ನಿ ನೀವು ಶೂಟ್ ಮಾಡಬೇಕು, ತಮಾಷೆ ಮಾಡ್ತಿದ್ದಾರೆ ಇಲ್ಲ ಇಲ್ಲ ಅಂತ ಟೈ ಕಟ್ಟಿಸ್ಬಿಟ್ಟಿದ್ದೆ. ಒಂದು ಚಿಟ್ಟ ಕೊಟ್ಬಿಟ್ಟು ಇದನ್ನ ವಿಲನ್ ಕ್ಯಾರೆಕ್ಟರ್ ಮಾಡಿಸ್ಬಿಟ್ಟು ಮನುಷ್ಯ. ನಾನು ವಿಲನ್ ಅಂದ್ರೆ ಕಿಲ್ಲರ್, ಕಿಲ್ ಮಾಡೋದು ಕೇಳ್ತಾ ಇದ್ದೀನಿ, ನನ್ನ ಪ್ರೇಯಸಿನ ಕಿಲ್ ಮಾಡೋದು ಕೇಳಿದ್ದೀನಿ. ನಿಮ್ಮ ಪ್ರೇಯಸಿನ ಕಿಲ್ ಮಾಡಕ್ ರವಿ ಸರ್ ಹೇಳಿದ್ರೆ ಓಹೋ ಇದೆಲ್ಲ ಮಾಡ್ತೀರಾ ಸರ್ ನೀವು ಸಿನಿಮಾದಲ್ಲಿ? ತ್ಯಾಂಕ್ ಯು, ತ್ಯಾಂಕ್ ಯು ಕೇಳಬಾರ, ತ್ಯಾಂಕ್ ಯು, ತ್ಯಾಂಕ್ ಯು. ನಮ್ಮ ಜೊತೆ ಇದ್ದಾರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್. ರವಿ ಸರ್, ನಿಮ್ಮ ಪ್ರಕಾರ ಲೈಫ್ ಆಗಿದೆ, ನಿಮ್ಮ ಲೈಫ್ ಆಗಿದೆ ನಂಬರ್ ಒನ್. ನಂಬರ್ ಟೂ, ನೀವು ಯಾರಿಗಾರು ಸಾರಿ ಹೇಳಬೇಕು, ಏನಾದ್ರು ಕನ್ಫ್ಯೂಸ್ ಮಾಡ್ಕೋಬೇಕು, ಹಾರ್ಟ್ ಫೆಲ್ಟ್, ದಿಸ್ ಇಸ್ ದ ವೇದಿಕೆ ಫಾರ್ ದಟ್. ಆ ಎರಡು ನಿಮಗೆ ಬಿಟ್ಟಿದ್ದು. ಐ ಹ್ಯಾವ್ ಎಂಜಾಯ್ಡ್ ಎವ್ರಿ ಡೇ ಆಫ್ ಮೈ ಲೈಫ್. ಪ್ರತಿ ಕ್ಷಣನೂ ನೋವಾಗಿರ್ಬೋದು, ಸೋತಿರ್ಬೋದು, ಬಿದ್ದಿರ್ಬೋದು, ಎದ್ದಿರ್ಬೋದು, ಬಟ್ ಐ ಹ್ಯಾವ್ ಎಂಜಾಯ್ಡ್ ಎವ್ರಿ ಸೆಕೆಂಡ್ ಆಫ್ ಮೈ ಲೈಫ್. ನನಗೊಂದು ಜವಾಬ್ದಾರಿ ಇದೆ, ನನಗೊಂದು ಕೆಲಸ ಕೊಟ್ಟಿದ್ದಾರೆ, ನನಗೆ ಸಿನಿಮಾ ರಂಗದಲ್ಲಿ ಒಂದು ಹೆಸರು, ಜನ ಅಭಿಮಾನಿಗಳು ನನಗೆ ಬಿಗಿನಿಂಗಿಂದನೇ ಆ ಥರ ಸ್ವೀಕಾರ ಕೊಟ್ಟಿದ್ದಾರೆ. ಸೊ ಅವ್ರನ್ನ ಪ್ರತಿ ಸಾರಿ ಯಾವುದೇ ಕಾರಣಕ್ಕೂ ಅವ್ರನ್ನ ಸ್ಕ್ರೀನ್ ಮೇಲೆ ಮೋಸ ಮಾಡಬಾರ್ದು. ನಾನು ಸ್ಕ್ರೀನ್ ಮೇಲೆ ಅವ್ರು ನನ್ನ ಎಷ್ಟು ಆಸೆ ಪಟ್ಕೊಂಡು ಬರ್ತಾರೋ ಅವ್ರನ್ನ ಅಷ್ಟೇ ಸಂತೋಷ ಪಡಿಸ್ಬೇಕು ಅನ್ನೋದು ಇವತ್ತವರೆಗೂ ಈ ಮನಸ್ಸು ಕುಡಿಯೋದು ಅವ್ರಿಗೋಸ್ಕರನೇ ಅದು. ಬಟ್ ಇಲ್ಲಿ ತಿರ್ಗಾ ಅಭಿಮಾನಿಗಳಿಗಾಗಲಿ ಜನಗಳಿಗಾಗಿ ಸಾರಿ ಹೇಳೋದು ಎಲ್ಲಿ ಅಂದರೆ, ನನ್ನ ಬದುಕಿಗೋಸ್ಕರ, ನನ್ನ ಸೆಕ್ಯೂರಿಟಿಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ ಕೆಲವು ಬೇಡದಿರೋ ಸಿನಿಮಾಗಳು ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ನಾನು ಬೇರೆ ವಿಧಿ ಇಲ್ಲ ಅದನ್ನು. ನಾನು ಬಂದು ಆಚೆ ಟಿ ವಿಲಿ ಕೂತ್ಕೊಂಡು ನಾನು ಇದು ಚೆನ್ನಾಗಿರಲ್ಲ ಸಿನಿಮಾ, ನಾನು ದುಡ್ಡುಗೋಸ್ಕರ ಮಾಡಿದೆ ಅಂತ
ಹೇಳೋಕ್ಕೂ ಆಗಿರೋಂಥ ಪರಿಸ್ಥಿತಿ ಇರುತ್ತೆ. ಸೊ ಆ ಥರ ಕೆಲವು ಸಿನಿಮಾಗಳು ಮಾಡಿದರೆ ನನಗೆ ಗೊತ್ತಿದ್ದು ಎಷ್ಟೋ ಸಿನಿಮಾಗಳು ಆ ಥರ ಮಾಡಿದ್ದೀನಿ, ನನಗೆ ಗೊತ್ತು ನಾನು ಪರದೆಗೆ ಅದು ನ್ಯಾಯ ಒದಗಿಸಲ್ಲ ಅನ್ನೋದು ಗೊತ್ತು ನನಗೆ. ಬಟ್ ನನ್ನ ಬದುಕಿಗೆ ಆ ದಾರಿ ಬಿಟ್ಟರೆ ಬೇರೆ ಗೊತ್ತಿಲ್ಲ ನನಗೆ. ಸೊ ನನ್ನ ಬದುಕಿಸ್ತಿರೋದು ಅದೇ ಸಿನಿಮಾನೇ, ನನಗೆ ತೊಂದರೆ ಕೊಡ್ತಿರೋದು ಅದೇ ಸಿನಿಮಾನೇ. ಬಟ್ ಐ ಹ್ಯಾವ್ ಎಂಜಾಯ್ಡ್ ಎವ್ರಿ ಸೆಕೆಂಡ್ ಆಫ್ ಮೈ ಲೈಫ್. ಇನ್ನೂ ಸಾರಿ ಹೇಳಬೇಕಂದ್ರೆ ನನ್ನ ವೈಫಿಗೆ ಸಾರಿ ಹೇಳಬೇಕು, ಬಿಕಾಸ್ ಐ ಆಮ್ ವೆರಿ ಮಚ್ ಅಟ್ಯಾಚ್ಡ್ ಟು ಸಿನಿಮಾ. ಡೆಫಿನೆಟ್ಟಾಗಿ ನನ್ನ ಹೆಂಡತಿ ನನ್ನ ಪ್ರೀತಿಸೋದ್ರಲ್ಲಿ ತಪ್ಪಿಲ್ಲ, ನನ್ನ ಮೇಲೆ ಪೊಸಿಷನ್ಸ್ ಇಡೋದ್ರಲ್ಲಿ ಖಂಡಿತವಾಗೂ ತಪ್ಪಿಲ್ಲ. ಬಟ್ ಸಿನಿಮಾದಲ್ಲಿ ಇರೋದು ನಾವು, ಸಿನಿಮಾದಲ್ಲಿ ಇರೋದ್ರಿಂದ ನಮ್ಮನ್ನು ಪ್ರೀತಿಸೋರು ಕೂಡ ಅಷ್ಟೇ ಜನ ಇರ್ತಾರೆ. ಆ್ಯಂಡ್ ನನಗೆ ಅದು ಗೊತ್ತೋ ಗೊತ್ತಿಲ್ಲದೋ ಲವ್ ಜಾಸ್ತಿ ಸಿಗೋದು ನನಗೆ. ಇಲ್ಲೋ ಬಹುಶಃ ನಾನು ಅದು ಆಗಿಬಿಟ್ಟಿನೋ, ಇಲ್ಲ ಜನ ಕೂಡ ನನ್ನೆಲ್ಲರೂ ನೋಡಿದ್ರೆ ಅಷ್ಟು ಇಷ್ಟಪಡ್ತಾರೆ, ಸ್ಲೋ ಮಾಡ್ತಾರೆ ಅಂದಾಗ ಅವ್ರಿಗೆ ಅದು ಸಡನ್ನಾಗಿ ಅದೆಲ್ಲ ಒಂದು ಕಡೆ ದೆ ಫೀಲ್ ವೆರಿ ಬ್ಯಾಡ್ ಆ್ಯಂಡ್ ಡಿಸ್ಟರ್ಬ್ಡ್ ಆಗಿರೋದು ಉಂಟು. ಯಾಕೆಂದರೆ ಇವಾಗ ನಾನು ಕನ್ಸು ಕಾಣ್ತೀನಿ ಅದು ಸ್ಕ್ರೀನ್ ಮೇಲೆ ಈ ಥರನೇ ಬರಬೇಕು ಅಂತ ಆಸೆ ಪಟ್ಟಾಗ, ಅದನ್ನು ಸೀತಾರಾಮ್ ಕೊಟ್ಟಾಗ, ಸೀತಾರಾಮ್ ಆ ಶಾರ್ಟ್ನ ಹಂಗೆ ಲೈಟ್ ಮಾಡಿದಾಗ ಐ ಲವ್ ಸೀತಾರಾಮ್, ಹೋಗಿ ಸೀತಾರಾಮ್ನ ತಪ್ಕೊಂಬಿಡ್ತೀನಿ ನಾನು, ಎಷ್ಟು ಚೆನ್ನಾಗಿ ಮಾಡಿದೆ ಕಣ ಲೈಟಿಂಗು ನಾನು ಅಂದ್ಕೊಂಡಂಗೆ ಕೊಟ್ಟಾಯ್ತು ಅಂತೀನಿ. ಬಟ್ ಅಲ್ಲಿ ಸೀತಾರಾಮ್ ಜಾಗದಲ್ಲಿ ಒಂದು ಹುಡುಗಿ ಇದ್ದರೂ ಕೂಡ ನನ್ನ ರಿಯಾಕ್ಷನ್ ಅದೇ ಇರುತ್ತೆ. ಸೊ ಈ ಡಿಫರೆನ್ಸು ಮೈ ಬಿ ಮನೆಯಲ್ಲಿ ಗೊತ್ತಾಗದೆ ಹೋಗ್ತಾ ಇದೆ. ಸೊ ಸಿನಿಮಾ ಅಂತ ಬಂದಾಗ ಅಲ್ಲಿ ಏನು ಬೇಕೋ ಅದೊಂದು ಮಗು ಕೊಟ್ಟರು ಕೂಡ ನಾನು ಆ ಮಗುನ ಅಷ್ಟೇ ಇಷ್ಟಪಡ್ತೀನಿ. ಈ ಪ್ರೀತಿಗೂ ಅವ್ರು ಅನ್ಕೊಳ್ಳೋ ಪ್ರೀತಿಗೂ ತುಂಬ ವ್ಯತ್ಯಾಸ ಇದೆ, ಎಲ್ಲ ಕಡೆ ಸಂಬಂಧಗಳು ಒಂದೇ ಆಗೋದಿಲ್ಲ. ಸೊ ದಿಸ್ ಈಸ್ ಒನ್ ಡಿಫ್ರೆನ್ಸ್ ವಿಚ್ ಐ ವುಡ್ ಲೈಕ್ ಎವ್ರಿ ಫ್ಯಾಮಿಲಿ ಆಫ್ ಎ ಸಿನಿಮಾ ಮ್ಯಾನ್ ಟು ಅಂಡರ್ಸ್ಟ್ಯಾಂಡ್ ದಟ್ ಎವ್ರಿಬಡಿ ಇಸ್ ನಾಟ್ ಬಿಹೈಂಡ್ ಎ ಗರ್ಲ್ ಆಲ್ ದ ಟೈಮ್. ಇಟ್ ಇಸ್ ಓನ್ಲಿ ಎ ರಿಲೇಷನ್ಶಿಪ್ ವಿಚ್ ಕ್ರಿಯೇಟ್ಸ್ ಫಾರ್ ದಿ ಕ್ರಿಯೇಷನ್ ಆಫ್ ದಿ ಜಾಬ್. ಥ್ಯಾಂಕ್ ಯು ಸೋ ಮಚ್ ಸರ್, ಸೋ ವೆಲ್ ಸರ್, ಥ್ಯಾಂಕ್ ಯು. ಅಫ್ಕೋರ್ಸ್ ಸಕ್ಸಸ್ ಪೀಕ್ ನೋಡಿದ್ದೀರಿ ನೀವು, ನಿಮ್ಮ ಪ್ರಕಾರ ನಿಮ್ಮ ಸಕ್ಸಸ್ಗೆ ಕಾರಣ ಏನು ಸರ್? ಈ ಪ್ರಪಂಚ ಇದೆಯಲ್ಲ ಅದೆಲ್ಲರದು, ಅದು ಯಾರು ಒಬ್ಬರು ಸೀಮಿತ ಅಂತೂ ಖಂಡಿತ ಅಲ್ಲ. ನಿಮಗೇನು ಬೇಕೋ ನೀವು ಅದನ್ನು ಕೇಳಿ ಆಸೆ ಪಟ್ಟು ಪಡಿಬೋದು. ನೀವು ಇನ್ನೊಬ್ಬರು ನೋಡಿ ನಾನು ಅವನ ಥರ ಇಲ್ವಲ್ಲ, ನನ್ನ ಹತ್ರ ಅದು ಇಲ್ವಲ್ಲ ಅಂದ್ಕೊಂಡ್ರೆ ಜೀವನ ಪೂರ್ತಿ ಆಗೇ ಇರ್ತೀರ. ಜೀವನ ಪೂರ್ತಿ ಅದೇ, ಯಾಕಂದ್ರೆ ನೀವು ಬಯಸ್ತಾರದೆ ಅದು, ಅಯ್ಯೋ ನಾನು ಅವನ ಥರ ಇಲ್ಲ, ಅಯ್ಯೋ ನಾನು ಈ ಥರ ಇಲ್ಲ, ನನ್ನ ಜೋಬಲ್ಲಿ ದುಡ್ಡಿಲ್ಲ, ನಾನು ಅವನ ಥರ ಬೆಳ್ಕೊಂಡಿಲ್ಲ, ನನ್ನ ಅಂಬಾನಿ ಥರ ಇಲ್ಲ ಅಂದ್ಕೊಂಡು ಕೂತ್ರೆ ಲೈಫ್ ಲಾಂಗ್ ಯುವರ್ ಓನ್ಲಿ ಕ್ರಿಬಿಂಗ್ ಅಬೌಟ್ ಯುವರ್, ಸೊ ಯುವರ್ ಲೈಫ್ ಸ್ಟ್ಯಾಗ್ನೆಂಟ್ ಆಗೋಗುತ್ತೆ ಅಲ್ಲಿ. ಬಿಡಿ, ಪ್ರತಿಯೊಬ್ಬರಿಗೂ ದಾರಿ ಬೇರೆ, ಪ್ರತಿಯೊಬ್ಬರಿಗೂ ನಿಮ್ಗೆ ಕೊಟ್ಟಿರೋ ಜೀವನ ಬೇರೆ, ನಿಮ್ಮದೇ ಆದ ಒಂದು ರೋಡ್ ಇದೆ, ನೀವು ಇಲ್ಲಿಂದ ಎಷ್ಟು ದೂರ ಬೇಕಾದ್ರೆ ಹೋಗಿ ನೀವು. ಸೊ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಕನಸು ಕಾಣಿ, ಬಿಡಿ ಸೈಡಲ್ಲಿ, ಬಿಡಿ ಸೈಡಲ್ಲಿ ಸಾವಿರ ಜನ ಸಾವಿರ ಹೇಳೋರು ಇದ್ದಾರೆ. ವಿ ಆರ್ ನಾಟ್ ಬಾದರ್, ಲೆಸ್ ಬಾದರ್ ಅಬೌಟ್ ದೋಸ್ ಪೀಪಲ್. ನಿಮ್ಮ ದಾರಿ ನೀವು ನೋಡೋಕೆ ಸ್ಟಾರ್ಟ್ ಮಾಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಎವ್ರಿಥಿಂಗ್ ವಿಲ್ ಕಮ್ ಇನ್ ಯುವರ್ ವೇ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ರವಿಚಂದ್ರನ್ ಅವರು ದೊಡ್ಡ ಸೂಪರ್ ಸ್ಟಾರ್, ನಮ್ಮೆಲ್ಲ ಪ್ರೀತಿಯ ಕ್ರೇಜಿ ಸಾರ್. ಅವರ ಯೋಜನಾ ಶಕ್ತಿ, ಡೆಡಿಕೇಶನ್, ಸಿನಿಮಾ ಬಗ್ಗೆ ಅವ್ರಿಗಿರೋ ಪ್ರೀತಿ, ಪ್ಯಾಷನ್, ಅದೆಲ್ಲ ನಮ್ಗೆ ಗೊತ್ತಿದೆ. ಆದರೆ ಇದಕ್ಕೆಲ್ಲ ಅಡಿಪಾಯ ಅವರ ಕನಸನ್ನು ಕಾಣಕ್ಕೆ ಕಣ್ಣ ಕಾಣಕ್ಕೆ ಒಬ್ಬ ವ್ಯಕ್ತಿ ಇದ್ದಾರೆ, ಅವರೇನು ಹೇಳ್ತಾರೆ ಈ ಬೈಟಲ್ ನೋಡಿ. Sweet to see both of you back. Thank you so much for coming. Thank you so much. Amma, welcome to the show. You made our day. Our tribute to Ravi sir. We all love him. Neevu illade idu complete aagtane irilla. Ravi sir, are you surprised? Well, what is it? You sit down. Nodi. Idu. Come on. Bere yen helbeku? Naan idukku kaayta idde. See this, please standing ovation. ಥ್ಯಾಂಕ್ ಯು ವೆರಿ ಮಚ್ ರವಿ ಸರ್. ಇದಕ್ಕಿಂತ ಒಂದು ದೊಡ್ಡ ಗೌರವ ಇಲ್ಲ. ನಿಜ ಹೇಳ್ತೀನಿ, ಒಬ್ಬ ಸ್ಟಾರ್ ಆಗಿರೋದು ಎಷ್ಟು ಕಷ್ಟನೋ ಅಷ್ಟೇ ಕಷ್ಟ ಒಂದು ಸ್ಟಾರ್ ವೈಫ್ ಆಗಿರೋದು. ಮೇಡಮ್, ಹ್ಯಾಟ್ಸ್ ಆಫ್ ಟು ಯು. ರವಿಚಂದ್ರನ್ ರವಿಚಂದ್ರನಾಗ ಅವರೆಷ್ಟು ಕಾರಣನೋ ನಿಮ್ಮದು ಅಷ್ಟೇ ಒಂದು ಕೊಡುಗೆ ಇರುತ್ತೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಐ ಆಮ್ ಶೋರ್ ಯು ಆರ್ ಆಸ್ ಮಚ್ ಎ ಪಾರ್ಟ್ ಆಫ್ ಹಿಸ್ ಸಕ್ಸಸ್. ಯು ಪ್ಲೀಸ್ ಸೇ ಯುವರ್ ಫೀಲಿಂಗ್ಸ್, ಬಿಕಾಸ್ ದಿಸ್ ಚೇರ್ ಇಸ್ ಸ್ಪೆಷಲ್. ವಿ ಹ್ಯಾವ್ ಬೀನ್ ಮೆನ್ಷನಿಂಗ್ ದಟ್ ಓನ್ಲಿ ರಿಯಲ್ ಅಚೀವರ್ಸ್ ಕ್ಯಾನ್ ಸಿಟ್ ಹಿಯರ್. ಐ ಆಮ್ ಸೋ ಹ್ಯಾಪಿ ದಟ್ ಯು ಆರ್ ಸಿಟ್ಟಿಂಗ್. ಹಿ ಆಲ್ವೇಸ್ ಗಿವ್ಸ್ ಫಸ್ಟ್ ಪ್ರಿಫರೆನ್ಸ್ ಟು ಮೀ. ಲವರ್. ಯಸ್, ಟೇಕ್ ಟು ಸರ್, ಡೈರೆಕ್ಟರ್ ಇಸ್ ನಾಟ್ ಹ್ಯಾಪಿ ಸರ್. ಯಸ್, ಐ ಓನ್ಲಿ ಲವರ್. ಯಾ, ನೀವು ಯಾವತ್ತು ಹೇಳಿದ್ರು ಇಲ್ವೋ, ಈಗ ಒಂದು ಅವಕಾಶ ಇದೆ, ಬೇಕಾದ್ರೆ ಬೈಕ್ ಇದೆ. ಐ ಆಲ್ವೇಸ್ ಲವ್ ಹಿಮ್. ಸ್ವೀಟ್. 30+ years ಆಫ್ ಮ್ಯಾರೇಜ್, ಮ್ಯಾರಿಡ್ ಟು ರವಿಚಂದ್ರ. ನೀವು ಭಾಳ ಮೀಡಿಯಾ ಶೈ ಗೊತ್ತು, ನೀವು ಕಾರ್ಯಕ್ರಮಕ್ಕೆ ಬರೋದಿಲ್ಲ, ಟಿವಿಗೆಲ್ಲ ಗೊತ್ತು ನನಗೆ. ನಿಮ್ಮ ಪ್ರಕಾರ ರವಿಚಂದ್ರ, ನಿಮ್ಮ ಬಾಯಲ್ಲಿ ಹೇಳಿ, ನಿಮ್ಗೆ ಗೊತ್ತಿರೋಂಥ ರವಿ ಅವ್ರ ಬಗ್ಗೆ ಹೇಳಿ. ವೆರಿ ಬೋಲ್ಡ್ ಪರ್ಸನ್. ವೆರಿ ಬೋಲ್ಡ್ ಪರ್ಸನ್, ಆಫ್ ಕೋರ್ಸ್. ಐ ಮೀನ್ ಹಿ ಡಸ್ ವಾಟ್ ಹಿ ಥಿಂಕ್ಸ್ ಆರ್ ವಾಟೆವರ್ ಇಟ್ ಇಸ್. ಯೆಸ್, ಹಿ ಇಸ್ ಎ ಬಿಗ್ ಕ್ರಿಯೇಟರ್. ನೋ ಒನ್ ಕ್ಯಾನ್ ಚಾಲೆಂಜ್ ಹಿಮ್. ರವಿಚಂದ್ರನ್ ಇಸ್ ರವಿಚಂದ್ರ. ರವಿಚಂದ್ರನ್ ಇಸ್ ರವಿಚಂದ್ರ. ನಥಿಂಗ್ ಎಲ್ಸ್. ನಿಮ್ಮ ವರ್ಡ್ಸ್ ಅಲ್ಲಿ ಸುಮತಿ ಅವ್ರ ಬಗ್ಗೆ ಹೇಳಿ ನಮಗೆ.
ನಾವೇನ್ ನೋಡ್ತೀವಿ ಅದಲ್ಲ ಅವಳು. ಬಹುಶಃ ನನ್ನ ಹೆಂಡತಿಗೆ ನಾನೇ ತುಂಬಾ ಕಷ್ಟ ಕೊಟ್ಟಿರ್ಬೋದು ಅವಳಿಗೆ. ಯಾಕಂದ್ರೆ ಬೇಸಿಕಲ್ ಆಗಿ ಏನಂದ್ರೆ ನಾನು ನನ್ನ ಲೋಕದಲ್ಲಿ ತುಂಬಾ ಮುಳುಗಿರ್ತೀನಿ ನಾನು. ಐ ಆಮ್ ಆಲ್ವೇಸ್ ವಿತ್ ಮೈ ವರ್ಕ್ ಅಂಡ್ ಡ್ರೀಮಿಂಗ್. ಸೊ ನನ್ನ ಮೂಡ್ ಕ್ಯಾರಿ ಫಾರ್ವರ್ಡ್ ಆಗೋದು, ಕೋಪ ಬರೋದೆಲ್ಲ ಇವಳ ಮೇಲೆ. ಬಟ್ ಎಲ್ಲ ಒಂದ್ ಕಡೆ ಐ ಮೈಟ್ ಹ್ಯಾವ್ ಹರ್ಟ್ ಹರ್ ಇನ್ ಸೋ ಮೆನಿ ವೇಸ್. ದಟ್ ಈಸ್ ಬಿಕಾಸ್ ನನಗೆ ಶಿ ಇಸ್ ವೆರಿ ಪೊಸೆಸಿವ್ ಅಬೌಟ್ ಮೀ. ಸೊ ನನ್ನ ಬೇರೊಬ್ಬರು ಯಾರಾದ್ರೂ ಇಷ್ಟಪಟ್ರೇನೆ ಅವಳಗಾಗಲ್ಲ. ಅದು ನಾನೇನು ಮಾಡೋಕ್ಕಾಗಲ್ಲ, ಅದು ಜನ ನನ್ನ ಪ್ರೀತಿಸ್ತಾರೆ. ಅದು ಅದು ಲವ್ನ ಇನ್ನೊಂದು ವೇ ಅಷ್ಟೇ, ಅದು ಪೊಸೆಸಿವ್ನೆಸ್ ಅನ್ನೋದು. ತುಂಬ ಸಿಟ್ಟಿದೆ ನನ್ನ ಮೇಲೆ ಅವಳಿಗೆ, ತುಂಬ ಕೋಪ ಇದೆ. ಯಾವಾಗ ನೋಡಿದ್ರೆ ಕೆಲಸ ಕೆಲಸ, ಅವ್ರದೇ ಸಿನಿಮಾ ಸಿನಿಮಾ, ಮಗನ ಇಟ್ಕೊಂಡು ಸಿನಿಮಾ ಮಾಡಿಲ್ಲ ಅನ್ನೋದು ಒಂದು ದುಃಖನ ಅವಳಿಗಿದೆ. ಮಗನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀನಿ, ಮುಗಿಸೇ ಮುಗಿಸ್ತೀನಿ. ಬಟ್ ನಂದಾದ ಒಂದು ಸ್ಮೂತ್ನೆಸ್ ಬೇಕು ಯಾವಾಗ ಯಾವುದೇ ಪ್ರಾಜೆಕ್ಟ್ ಮಾಡಬೇಕಾದ್ರೆ. ನನ್ನ ಮಗನ ನೆಕ್ಸ್ಟ್ ಬಿಡ್ತೀನಿ ಅವ್ರ ಮುಂದೆ, ಅವಳ ಕನಸೆಲ್ಲ ಅಲ್ಲಿ ನೆರವೇರುತ್ತೆ. ಶಿ ಕ್ಯಾನ್ ಬಿ ಆಫ್ಟರ್ ಹ್ಯಾಪಿ ಫ್ರಮ್ ನೆಕ್ಸ್ಟ್ ಇಯರ್ ಜಾನ್ವರಿ 14th. ಹೇಳಿ ಮೇಡಮ್. ಸಾರ್ ಇಷ್ಟೊಂದು ಹೇಳಿದ್ರು, ನೀವು ಸಿಟ್ಟಿದೆ ಅಂತ ಹೇಳಿದ್ರು, ನಿಜಾನ? ಸ್ಲೈಟ್ಲಿ ಇರ್ಬೋದು, ಬಟ್ ವಿದೌಟ್ ರವಿಚಂದ್ರನ್ ಐ ಆಮ್ ನಾಟ್ ಹಿಯರ್, ದಟ್ಸ್ ಇಟ್. ಬಟ್ ಇಟ್ಸ್ ಆಲ್ಸೋ ಟ್ರೂ ದಟ್ ವಿತೌಟ್ ಯು, ವಿತೌಟ್ ಅ ವೈಫ್, ಎನಿ ಹಸ್ಬೆಂಡ್ ಇಸ್ ನಾಟ್ ಕಂಪ್ಲೀಟ್. ಹಾಗೆ ನಿಮ್ದು ಅಷ್ಟೇ ಕೊಡುಗೆ ಇದೆ, ಯುನೋ, ಯು ಕಂಪ್ಲೀಟ್ ಹಿಮ್ ಇನ್ ಯುವರ್ ಓನ್ ವೇಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇನ್ನಿಬ್ಬರು ಗೆಸ್ಟ್ ಇದ್ದಾರೆ, ಅವ್ರನ್ನ ಕರೆದು ಬಿಡ್ತೀನಿ. ವೆಲ್ಕಮ್. ವಿಕ್ರಮ್, ಅಪ್ಪನ ಬಗ್ಗೆ ಹೇಳಿ. ನಾವು ರವಿಚಂದ್ರನ್ ಆಸ್ ಅನ್ ಆಕ್ಟರ್ ಗೊತ್ತು ನಮಗೆ, ಆಸ್ ಅ ಡೈರೆಕ್ಟರ್ ಗೊತ್ತು, ಆಸ್ ಅ ಪ್ರೊಡ್ಯೂಸರ್ ಗೊತ್ತು, ಎಲ್ಲ ಗೊತ್ತು. ಗೊತ್ತಿಲ್ಲದೆ ಇರೋ ವಿಷಯ ದಟ್ ಆಂಗಲ್, ಆಸ್ ಅ ಫಾದರ್ ಹೇಳಿ. ಆಕ್ಚುಲಾಗಿ ನಾನು ಹಾಸ್ಟೆಲ್ ಇರುವಾಗ ನನಗೆ ಅಷ್ಟು ಡ್ಯಾಡಿ ಅಷ್ಟೊಂದು ಇಷ್ಟ ಇಲ್ಲ. ನನಗೆ ಇಷ್ಟ ಇಲ್ಲ, ಇಷ್ಟ ಇಲ್ಲ ಅಂದರೆ ಕ್ಲೋಸ್ ಇಲ್ಲ, ಐ ವಾಸ್ ನಾಟ್ ಕ್ಲೋಸ್ ಟು ಹಿಮ್, ತುಂಬ ಭಯ. ಆದರೆ ಇವಾಗ ಐ ಹ್ಯಾವ್ ಓನ್ಲಿ ಒನ್ ಬೆಸ್ಟ್ ಫ್ರೆಂಡ್. ವಾವ್. ಆ್ಯಂಡ್ ಈಸ್ ಮೈ ಡ್ಯಾಡ್. ವಾವ್. ನನಗೆ ಬರ್ತಾ ಬರ್ತಾ ಅನ್ಸುತ್ತೆ, ಈ ಟಾಕ್ಸ್ ಟು ಮೀ ಅಬೌಟ್ ಎವ್ರಿಥಿಂಗ್, ಸಿನಿಮಾ, ಪರ್ಸನಲ್ ಲೈಫ್, ನನ್ನ ಬಗ್ಗೆ, ನಾನು ಹೆಂಗೆ ಇರಬೇಕು. ನಾನೇನು ಒಂದು ಆ್ಯಂಗಲಲ್ಲಿ ಇಟ್ಟಿದ್ದಾರೆ ನಮ್ಮ ಅಪ್ಪ, ನಾನು ಹಂಗೆ ಬರ್ತೀನಿ, ಅವ್ರ ಥರನೇ ಆಗ್ತೀನಿ. ಹಲೋ. ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಹಿಸ್ ಸನ್, ಆ್ಯಂಡ್ ಐ ಆಮ್ ವೆರಿ ಲಕ್ಕಿ. ನಂಗೆ ಏನೇನು ಬೇಕೋ ನಮ್ಮ ಅಪ್ಪ ನಂಗೆಲ್ಲ ಕೊಡ್ಸಿದ್ದಾರೆ. ನಮ್ಮ ಲಾಂಚ್ ನೋಡಿದ್ರಿ ನೀವೇ? ಹೌದು 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 ಹೌದು. ವಾಸ್ ಲೈಕ್ ಬಹಳ ಅದ್ಭುತವಾಗಿತ್ತು. ಹೌದು, ನಿಮ್ಮ ಟ್ರೈಲರ್ ತೋರಿಸಿದ್ರು ರವಿ ಸರ್ ಫಸ್ಟ್ ನನಗೆ, ಆ ಸ್ಕೆಚ್ ಪೆನ್ ಫ್ಯಾಬ್ಯುಲಸ್. ನನ್ಗೆ ಏನು ಬೇಕೋ ಅದು ನಮ್ಮ ಅಪ್ಪ ಕೊಟ್ಟಿದ್ದಾರೆ ಸರ್. ಸೊ ಐ ಆಮ್ ವೆರಿ ಪ್ರೌಡ್ ಟು ಬಿ ಹಿಸ್ ಸನ್ ಅಷ್ಟೇ. ಸೋ ಸ್ವೀಟ್, ಸೋ ಸ್ವೀಟ್. ಆ್ಯಂಡ್ ಅಂಜು, ನಾನು ನೋಡೇ ವೇದಿಕೆಯಲ್ಲಿ ನೋಡಕ್ಕೆ ಬಹಳ ಖುಷಿ ಆಯ್ತು ನನಗೆ. ಸೋ ಸ್ವೀಟ್, ಥ್ಯಾಂಕ್ ಯು ಗೀತಾಂಜಲಿ. I just love my dad. I don't know what else to tell. You want to show it off? You want to express it? ನೋಡು, ತೋರಿಸ್ಕೋಬಹುದು ಬೇಕಾದ್ರೆ ಇಲ್ಲಿ. He is the best dad. He is the best dad. Yeah. So sweet. Okay. And I just love him. ಅಷ್ಟೇ. ಸರ್, ಓವರ್ ಟು ಯು. ನಾನು ಭಾಳ ಖುಷಿ ಆಗ್ತೇನೆ ನಿಮ್ಮ ಫ್ಯಾಮಿಲಿ ಜೊತೆಗೆ ನೋಡೋಕ್ಕೆ. ಲಾಸ್ಟ್ ಟೈಮ್ ಕ್ರೇಜಿ ಸ್ಟಾರ್ ಆಡಿಯೋ ರಿಲೀಸಲ್ಲಿ ಸ್ಮಾಲ್ ಆಗಿ ನಿಮ್ಮನ್ನೆಲ್ಲ ನೋಡಿದ್ದೆ. ಬಟ್ ಈ ವೇದಿಕೆಯಲ್ಲಿ ಜೊತೆ ನೋಡೋಕ್ಕೆ ಭಾಳ ಖುಷಿ ಆಗ್ತಿದೆ. ಸರ್, ಟು ಯು, ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ವೈಫ್ ಬಗ್ಗೆ, 5 words. ಸರ್, ನನಗೆ 1, 2, 3, 4, 5 ಜನ, ಇದು ನನ್ನ ಪ್ರಾಣ, ದಿಸ್ ಇಸ್ ಮೈ ಲೈಫ್. ನನಗೆ ಇವ್ರ ಸುಖಕ್ಕಿಂತ, ಇವಳ ಸುಖಕ್ಕಿಂತ ಬೇರೆ ಏನೂ ಇಲ್ಲ. ಇವಳಿಗೋಸ್ಕರ ಇರ್ಬೋದು, ಇವ್ರಿಗೋಸ್ಕರ ಇರ್ಬೋದು, ನಾನು ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ. ಸಿನಿಮಾದಲ್ಲಿ ಇವ್ರನ್ನ ನನ್ನಷ್ಟೇ ಪ್ರೀತಿಯಿಂದ ಜನ ನೋಡ್ಕೋತಾರೆ. ಇವ್ರನ್ನ ಒಂದು ಅಲ್ಲಿ ಸ್ಕ್ರೀನ್ ಮೇಲೆ ತಂದು ಹೆಂಗೆ ಇಡಬೇಕು ಅನ್ನೋ ಜವಾಬ್ದಾರಿ, ಹೆಂಗೆ ತಂದಿರ್ತೀನಿ, ಇವಳು ಹೆಂಗೆ ಸಂತೋಷ ಪಡ್ತೀನಿ ಅನ್ನೋದು ನೆಕ್ಸ್ಟ್ ಇಯರ್ ನೀವು ನನ್ನ ಜ್ಞಾಪನ ಇಟ್ಕೊಳ್ಳಿ ಮಾತು ಹೇಳಿದ್ದೀನಿ. ಶಿ ವಿಲ್ ಫೀಲ್ ಬಿ ಎ ಪ್ರೌಡ್ ಮದರ್ ನೆಕ್ಸ್ಟ್ ಇಯರ್ ಸೀಯಿಂಗ್ ದೀಸ್ ಟೂ ಕಿಡ್ಸ್ ಆನ್ ದಿ ಸ್ಟೇಜ್. ಆ್ಯಂಡ್ ಇವಳು ನನ್ನ ಪೆಟ್ಟು, ಆ್ಯಂಡ್ ಇವನು ಸ್ವಲ್ಪ ಶೈನೇಚರ್ ಇವನು ಸ್ವಲ್ಪ, ಆದರೆ ಸ್ಕ್ರೀನಲ್ಲಿ ಎಷ್ಟು ಮುದ್ದ ಕಾಣಿಸ್ತಾನೆ ಅಂದರೆ ಅನ್ಇಮ್ಯಾಜಿನೇಬಲ್. ಅವನೇನು ಮಾಡೋದೇ ಬೇಕಾಗಿಲ್ಲ ಸರ್, ರವಿಚಂದ್ರನ್ ಹೆಂಗೆ ಕಾಣಿಸ್ತಿದ್ನೋ ಹಂಗೆ ಕಾಣಿಸ್ತಾನ. ಎರಡು ಮಕ್ಕಳು ನೋಡಿ, ಇವನು ಎಷ್ಟು ಸಾಫ್ಟ್ ಆಗಿರ್ತಾನೋ ಅವನು ಅಷ್ಟೇ ರಣಧೀರನಾಗಿ ಬರ್ತಾನೆ, ಇವನು ಪ್ರೇಮ್ಲೋಕ ರವಿಚಂದ್ರನಾಗಿ ಬರ್ತಾನೆ. ಅವ್ನು ಸ್ವಲ್ಪ ಧೈರ್ಯ ಅವನಿಗೆ, ಇವನು ಸ್ವಲ್ಪ ಶೈ ನೇಚರು ಭಯ. ಪ್ಲಸ್ ಇನ್ನೊಂದು, ನನ್ನ ಮಕ್ಕಳಲ್ಲಿ ನೀವು ಆಚೆ ಕಾಣದಿರೋ ಗುಣ ಹೇಳ್ತೀನಿ, ದೇ ವೇಟೆಡ್ ಫಾರ್ ದೇರ್ ಫಾದರ್ ಸಕ್ಸಸ್. ಅವನು 4 ವರ್ಷದಿಂದ ಸಿನಿಮಾ ಮಾಡ್ತೀನಿ ಮಾಡ್ತೀನಿ ಅಂತ ಅಂದು ಸ್ಟಾರ್ಟ್ ಮಾಡಿದೆ, ಅವಳು ಆವರಿಸಿದಳು ಸ್ಟಾರ್ಟ್ ಮಾಡಿದೆ. ಬಟ್ ಎಲ್ಲ ಒಂದು ಕಡೆ ಸಾಲದು, ಈ ಸಿನಿಮಾ ನನ್ನ ಮಗನಿಗೆ ಮಾಡಿದ್ರೆ ನಾನು ಪ್ರೇಮ್ಲೋಕನೇ ಮಾಡ್ಬೇಕು ನಾನು ಅನ್ನೋದು ನನ್ನ ತಲೆ ಕಾಡ್ತಾ ಇತ್ತು. ಬಟ್ ನನ್ನ ಜೇಬಲ್ಲಿ ದುಡ್ಡಿರಲಿಲ್ಲ, ನನ್ನ ಅಭ್ಯಾಸ ದರಿದ್ರೆ ನಾನು ಹೋಗಿ ಯಾರನ್ನೂ ದುಡ್ಡು ಕೇಳೋ ಅಭ್ಯಾಸನೂ ಇಲ್ಲ ನನಗೆ.
ಸರಿ ಅದು ಕಾಯ್ತಾ ಇದ್ದೆ ನಾನು. ಓಕೆ, ಎಲ್ಲೋ ನನಗೂ ವಾಪಸ್ ಬರುತ್ತೆ ಈ ಮಕ್ಕಳಿಗೆ ಮತ್ತೆ ನಾನು ಅದೇ ಥರ ಸಿನಿಮಾ ಕೊಡಬೇಕು ಅನ್ನೋದು ನನ್ನ ಕಾಡ್ತಾ ಇತ್ತು. ನನಗೆ ಲಾಸ್ಟ್ ಇಯರ್ ಕಾಣಿಸೋಕೆ ಸ್ಟಾರ್ಟ್ ಆಯಿತು, ಎಸ್ ನನಗೆ ಐ ಕ್ಯಾನ್ ಸಿ ಸಮಥಿಂಗ್ ಇನ್ ದ ಫ್ಯೂಚರ್ ಅಂತ. ಆವಾಗಲೇ ನಾನು ರಣಧೀರ ಪ್ರೇಮಲೋಕದಲ್ಲಿ ಟೈಟ್ಲ್ ಇಡೋಕೆ ಕೂಡ ಧೈರ್ಯ ಮಾಡಿದ್ದು. ಆಮೇಲೆ ನೀವು ನಂಬಲ್ಲ, ನಾನು ಅಷ್ಟು ದಿವಸ ಒಂದು 1000 ಕತೆ ಬರೆದಿಟ್ಟಿದ್ದೀನಿ ನಾನು. ಯಾವ ಕತೆ ಹೇಳಿದ್ರು ಯಾವುದೇ ಕಾರಣಕ್ಕೂ ನೀವು ಡೈರೆಕ್ಟ್ರು ಯು ವಿಲ್ ನಾಟ್ ರಿಫ್ಯೂಸ್ ಎನಿ ಆಫ್ ದಿ ಸ್ಟೋರೀಸ್. ಬಟ್ ನಾನು ಮತ್ತೆ ಸ್ಟಾರ್ಟ್ ಮಾಡಿದಾಗ ಫ್ರೆಶ್ ಆಗಿ ಬರೀಲೇಬೇಕು ಕತೆ ಅಂತ ಬರೆದಾಗ ರಣಜೀರ ಅಂತ ಟೈಟ್ಲ್ ಇಟ್ಕೊಂಡೆ ಸ್ಟಾರ್ಟ್ ಮಾಡಿದೆ. ಒಂದು ವಾರದಲ್ಲಿ ಇಡೀ ಸಿನಿಮಾ ವಿತ್ ಡೈಲಾಗ್ಸ್ನ ಕಂಪ್ಲೀಟ್ ಮಾಡಿ ನನ್ನ ಮಕ್ಕಳಿಗೆ ಸ್ಕ್ರಿಪ್ಟ್ ಹ್ಯಾಂಡ್ ಓವರ್ ಮಾಡಿದೆ. ನಾನು ಎಲ್ಲರೂ ನನ್ನ ಬಗ್ಗೆ ಒಂದು ಕಂಪ್ಲೇಂಟ್ ಮಾಡ್ತಾರೆ, ನೀವು ಪೂರ್ತಿ ಕತೆ ಬರೆಯೋದೇ ಇಲ್ಲ, ಸುಮ್ಮನೆ ಶುರು ಮಾಡಿಬಿಡ್ತೀರಾ, ಆಮೇಲೆ ಅದನ್ನು ಅಲ್ಲಲ್ಲಲ್ಲಲ್ಲಲ್ಲಿ ಏನೋ ಮಾಡ್ಕೊಂಡು ಸರಿ ಮಾಡೋಕೆ ಹೋಗ್ತೀರಾ ನೀವು ಅನ್ನೋದು. ಅದು ನನ್ನ ತಲೆಯಲ್ಲಿ ಯಾವತ್ತೂ ಇತ್ತು. ಇವನು ಪಿಕ್ಚರ್ ಮಾಡ್ಬೇಕಾದ್ರೆ ಅದು ಆಗಬಾರ್ದು ಅನ್ನೋದಕ್ಕೆ ಪೂರ್ತಿ ಸ್ಕ್ರಿಪ್ಟ್ ಫಸ್ಟ್ ಅವ್ರಿಗೆ ಕೊಟ್ಟೆ, ನೀವು ಓದ್ರಿ, ನಿಮ್ಗೆ ಏನೇ ಡೌಟ್ ಇದ್ರು ಕತೆಯಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ ಅಂತ ಕೊಟ್ಟೆ. ಹತ್ರ ಒಂದು 20 ರೆಡಿ ಮಾಡಿದ್ದೀನಿ ಅವ್ರುಗಳಿಗೆ. ಇವನು ಸ್ವಲ್ಪ ಶೈ ನೇಚರ್, ಇವನು ಫಸ್ಟ್ ಡೇ ಇವನು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಒಂದು ದಿವಸ ಬೇಕು ಇವನಿಗೆ, ನನಗೆಲ್ಲ ಗೊತ್ತು ಇವನ ಬಗ್ಗೆ. ಸೆಕೆಂಡ್ ಡೇ ಆಮೇಲೆ ಮೊನ್ನೆ ಕೂಡ ಸ್ವಲ್ಪ ಈ ಅಪೂರ್ವ ತೊಗೊಂಡ ತಕ್ಷಣ ಅವ್ರವ್ರಲ್ಲೇ ಒಂದು ಚಿಕ್ಕ ಡಿಸ್ಕಷನು ಮನೆಯಲ್ಲಿ, ಇವ್ರು ನೋಡು ಮತ್ತೆ ರಣಧೀರ ನಿಲ್ಲಿಸ್ಬಿಟ್ರು ಮತ್ತೆ ಅಪೂರ್ವ ಕೊಟ್ಟೋದ್ರು ಅಂತ. ರಣಧೀರ ಎಲ್ಲೂ ಹೋಗಿಲ್ಲ, ರಣಧೀರಾಗೆ ಇನ್ನೊಂದು ಹೀರೋಯಿನ್ ಬೇಕೇ ಬೇಕು ನನಗೆ. ಒಂದು ಹೀರೋಯಿನ್ ಡೆಲ್ಲಿಯಿಂದ ಫೈನಲೈಸ್ ಮಾಡಿದ್ದೀನಿ, ಇನ್ನೊಂದು ಹೀರೋಯಿನ್ ಫೈನಲೈಸ್ ಆದರೆ ಮಾತ್ರನೇ ಆ ಕತೆ ಶೂಟಿಂಗ್ ನಡೆಯೋದಕ್ಕೆ ಸಾಧ್ಯ. ಯಾಕಂದ್ರೆ ಅವಳು ಈ ಥ್ರೋಟ್ ಪಿಕ್ಚರ್ ಜೊತೇಲಿ ಇರ್ತಾಳೆ, ಅದೊಂದು ಹುಡುಗಿ ಫೈನಲೈಸ್ ಆಗಿಲ್ಲ. ಅದಕ್ಕೋಸ್ಕರ ಮಧ್ಯೆ ನಾನು ಟೈಮ್ ವೇಸ್ಟ್ ಮಾಡೋಂಗೂ ಇಲ್ಲ ನಾನು. ಅದ್ರ ಮಧ್ಯೆ ಅಪೂರ್ವ ಬಂದ್ಬಿಟ್ಟು ಇಡೀ ಪಿಕ್ಚರು ಲಿಫ್ಟಲ್ಲಿ ನಡೆಯೋಂಥ ಕತೆ, ನನಗೆ ಒಂದು ಹುಡುಗಿ ಇಬ್ಬರಲ್ಲೇ ಅದು ನಡೆಯೋದ ಕತೆ. ಸೊ ಅದ್ರ ಬಾಟಿಗೆ ಅದು ನಡೀತಾ ಇರಲಿ, ಅದ್ರ ಸೈಡಲ್ಲಿ ಇದು ಒಂದು ಚಿಕ್ಕ ಪಿಕ್ಚರ್ ನಡೆದೋಗುತ್ತೆ ಅನ್ನೋದಕ್ಕೋಸ್ಕರ ಅದು ಕೈ ಹಾಕಿದ್ದೀನಿ ಅಷ್ಟೇ. ಬಟ್ ಇವನ್ ಪಿಕ್ಚರ್ ನೆಕ್ಸ್ಟ್ ಇಯರ್ January 14 ಒಳಗೆ ನಾನು ತರೋದು, 40 ಸಮೇತ ತರೋದು, ಇನ್ನೊಂದು ರಣಧೀರ ಪ್ರೇಮಲೋಕದಲ್ಲಿ ತೋರಿಸೋದು ನನ್ನ ಗ್ಯಾರಂಟಿ. ಅವನ ತಂಗಿಗೂ ಅದು ಸಂತೋಷ ಆಗುತ್ತೆ, ಅವನ ತಾಯಿಗೂ ಸಂತೋಷ ಆಗುತ್ತೆ, ಅವನ ತಮ್ಮನಿಗೂ ಸಂತೋಷ ಆಗುತ್ತೆ. ಅವನ ಖುಷಿ ಪಡಿಸೋದಕ್ಕಿಂತ ನನ್ನ ಜೀವನದಲ್ಲಿ ಇನ್ನೇನಿದಕ್ಕೆ ಬದುಕಬೇಕು ನಾನು ಇಲ್ದವ್ರೆ. ಫಸ್ಟ್ ಆಫ್ ಆಲ್ ಅವರೆಲ್ಲ ಇಷ್ಟು ದೂರ ಬಂದಿರೋದು ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಓನ್ಲಿ ಬಿಕಾಸ್ ದೇ ಲೈಕ್ ಯು ಆಲ್ಸೋ, ದೇ ಲವ್ ಯು ಆಲ್ಸೋ. ಖಂಡಿತ ಇವಳಂತೂ ಬರೋದಕ್ಕಂತೂ ಸಾಧ್ಯ ಇಲ್ಲ. ಐ ಥಿಂಕ್ ಶಿ ಇಸ್ ದೇ ಲೈಕ್ ಯು, ದೇ ಆಲ್ ಕಮ್ ಇಯರ್. ನಾನು ಅವ್ರ ಸತಿ ಸ್ಟೇಜ್ ಕರ್ದೀನಿ, ಇವಳಂತೂ ಬರೋದಿಲ್ಲ, ನನ್ನ ಮಗಳು ಬರೋದಿಲ್ಲ. ಬಟ್ ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಅಂಡ್ ದ ಲವ್ ಯು ಹ್ಯಾವ್ ಆನ್ ಅಸ್, ಮೈ ಫ್ಯಾಮಿಲಿ ಇಸ್ ಹಿಯರ್ ಫಾರ್. ಥ್ಯಾಂಕ್ ಯು, ಐ ಆಮ್ ಆನರ್ಡ್, ಐ ಆಮ್ ಆನರ್ಡ್, ಐ ಆಮ್ ಆನರ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ದಿಸ್ ಇಸ್ ಹಿಸ್ಟ್ರಿ. ಇದು ಬ್ರೂ ವೀಕೆಂಡ್ ಉತ್ತರ ಮೇಶಲ್ ಕ್ರಿಯೇಟ್ ಆಗಿದೆ, ಅದ ಕಾರಣ ಈ ಅದ್ಭುತವಾದ ಫ್ಯಾಮಿಲಿ, ದೇ ಮೇಕ್ ಸಚ್ ಅ ಲವ್ಲಿ ಬಂಡಲ್. ಈ ಫೋಟೋಗ್ರಾಫ್ ತಗೋಬೇಕು, ಎಷ್ಟು ಚೆನ್ನಾಗಿದೆ ಸರ್. ಗಾಡ್ ಬ್ಲೆಸ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸೊ ದಿಸ್ ವಾಸ್ ಯುವರ್ ಲೈಫ್, ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ? ನಿಮ್ಮ ಗೆಳೆಯರು ಬಂದಿದ್ದು, ನಿಮ್ಮ ಫ್ಯಾಮಿಲಿ ಬಂದಿದ್ದು? ಇಲ್ಲಿ ಒಂದೇನಂದ್ರೆ ಯು ರಿಮೈಂಡೆಡ್ ಮೀ ದಿ ಪಾಸ್ಟ್. ನಾವು ಎಷ್ಟೋ ಜನ ನೆನಪಲ್ಲಿ ಇರುತ್ತೆ, ಒಳಗಿರುತ್ತೆ ಎಲ್ಲೋ, ಬಟ್ ಎಲ್ಲರೂ ಒನ್ ಸೆಕೆಂಡ್ ರಿಫ್ರೆಶನ್ ಆಗೋಯ್ತು ಲೈಫ್. ಎಲ್ಲೋ ಕಾಲೇಜ್ ಡೇ ಮೆಲುಕಾಯ್ತು, ಸ್ಕೂಲ್ ಡೇಸ್ ಮೆಲುಕಾಯ್ತು, ಫ್ಯಾಮಿಲಿ ಬಂದೋದ್ರು, ಜೊತೆಲಿರೋರು ಬಂದೋದ್ರು, ಎಲ್ಲ ಒಂದು ರಿಫ್ರೆಶ್ಮೆಂಟ್ ಆಗೋಯ್ತು. ಈಗ ದೋ ಕಾಲೇಜ್ ಡೇಸ್ ಎಲ್ಲ ಮರೆತೇ ಹೋಗಿದ್ದೀವಿ ನಾವೀಗ. ಸೊ ಇಟ್ಸ್ ಇನ್ನೊಂದು ಸ್ವಲ್ಪ ದಿವಸ ಮೆಲ್ಕಂತ ಹಾಕಿತ್ತು ಇವಾಗ ಅದು ಮನಸ್ಸಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಲವ್ ಯು. ಒಂದು ಐತಿಹಾಸಿಕ ಕ್ಷಣ, ವೆರಿ ಮೂವಿಂಗ್ ಮೊಮೆಂಟ್ ಕ್ಯಾಪ್ಚರ್ ಆಯಿತು. ರವಿಚಂದ್ರನ್ ಮತ್ತು ಅವರ ಫ್ಯಾಮಿಲಿ ಈ ವೇದಿಕೆಯಲ್ಲಿ ಸಿಕ್ಕಿದ್ದ ಈ ಫೋಟೋ ನಮ್ಮ ಬ್ರೂ ವಾಲ್ ಆಫ್ ಫೇಮ್ನ ಎರಡನೇ ಫೋಟೋ ಆಗುತ್ತೆ. ಮುಂದಿನ ವಾರ ಸಿಗೋಣ ಮತ್ತೊಬ್ಬ ಸಾಧಕರನ್ನ ಈ ಸೀಟಲ್ಲಿ ಕೂರಿಸಿ ಅವ್ರ ಸ್ಟೋರಿನ ರೀವೈಂಡ್ ಮಾಡಿ ಕೇಳೋಣ. ಸ್ವಲ್ಪ ಹಾಟ್ ಹೊಡೆಯೋಣ, ಲೈಟಾಗಿ ತರಲೆ ಮಾಡೋಣ, ವೀಕೆಂಡ್ ಅಲ್ಲಿ ಸಿಗೋಣ. ಇದು ಬ್ರೂ ವೀಕೆಂಡ್ ವಿತ್ ರಮೇಶ್, ಪವರ್ಡ್ ಬೈ Quikka.com, ಹ್ಯಾಪಿನೆಸ್ ಪಾರ್ಟ್ನ, ಕೋಕಾಕೋಲಾ ಅಸೋಸಿಯೇಟ್ ಸ್ಪಾನ್ಸರ್ಸ್, ಪಾನ್ಸ್ ಮೆನ್, ಲಿಬೆರೋ, ಫಾರ್ ಅವರ್ ಫೇರ್ನೆಸ್, ಅಕ್ವಗಾರ್ಡ್ ಅಂಡ್ ಕುಕಿ ಪಾರ್ಟ್ನ, ಯುನಿಬೇಕ್ ಕುಕೀಸ್. ಓಕೆ, ಹಾವ್ ಅ ಗ್ರೇಟ್ ವೀಕೆಂಡ್.